ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಉಪದೇಶ ಮಾಡ್ತಾ ಆತನಿಗೆ ತತ್ವಜ್ಞಾನದ ಉಪದೇಶವನ್ನು ದಯಪಾಲಿಸ್ತಾ ಇದ್ದಾರೆ. ಯಾರು ತಮ್ಮ ಸಮಸ್ತ ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಅಂತಃಕರಣ ಶುದ್ಧಿ ಮೂಲಕವಾಗಿ ಯಾರು ತತ್ವಜ್ಞಾನವನ್ನು ಮಾಡಿಕೊಂಡು ಸರ್ವತ್ರ ಸಮಬುದ್ಧಿ ಉಳ್ಳವರಾಗಿರುತ್ತಾರೆಯೋ ಅರ್ಜುನ ಅಂಥವರಿಗೆ ತತ್ವಜ್ಞಾನಿ ಅಂತ ಕರೀತಾರೆ. ಅವರು ದೃಷ್ಟಿ ಹೇಗಿರ್ತದೆ ಅಂತ ಕೇಳಿದರೆ ಅದನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಸಮದೃಷ್ಟಿ ಇರ್ತದೆ. ಯಾವ ರೀತಿಯಾಗಿ ಅಕ್ಕಸಾಲಿಗ ಸುವರ್ಣದ ವ್ಯಾಪಾರಿ ಬಹು ರೂಪ ನಾಮಗಳಿಂದ ಇರುವ ಆ ವಸ್ತುಗಳನ್ನು ಆತನು ತೌಲನಿಕ ದೃಷ್ಟಿಯಿಂದ ಎಲ್ಲವನ್ನು ಸುವರ್ಣವನ್ನೇ ಹೇಗೆ ಅವ ನೋಡ್ತಾನೋ ಅದರಂತೆ ತತ್ವಜ್ಞಾನಿಗಳಾದರೂ ಕೂಡ ಭಿನ್ನ ಭಿನ್ನ ನಾಮರೂಪಗಳನ್ನು ಅವಲೋಕಿಸದೆ ಅವು ಎಲ್ಲಿ ಅವಸ್ಥಿತ ಅದಾವ ಆ ತತ್ ಬ್ರಹ್ಮವನ್ನೇ ಅವರು ಅವಲೋಕನ ಮಾಡ್ತಾರೆ. ನಾಮರೂಪ ದೃಷ್ಟಿ ಅವರಲ್ಲಿ ಇರುವುದಿಲ್ಲ ಅಂತ ಹೇಳ್ಕೊಂಡು ಅವ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತೇನೆ ಸುನಿಶೈವ ಸುಪಾಕೇಶ ಪಂಡಿತ ಧರ್ಮದರ್ಶನ. ಜಗತ್ತಿನಲ್ಲಿ ಒಂದು ನೇಮದ ಏನು, ಯಾವ ಕರ್ತನೂ ಕೂಡ ಫಲವಿಲ್ಲದೆ ಕಾರ್ಯದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಮಂದೂಪಿ ನ ಪ್ರವರ್ತತೆ ಶಾಸ್ತ್ರ ಹೇಳ್ತದೆ. ಹಾಗಾದರೆ ಜ್ಞಾನಿ ನಾಮರೂಪಗಳನ್ನು ತ್ಯಜಿಸಿ ಅದರಲ್ಲಿರುವ ಅಸ್ಥಿಭಾತಿ ಪ್ರಿಯವನ್ನು ನೋಡುತ್ತಾನೆ ಅಂತ ಅಂದ್ರಲ್ಲ, ಹಿಂಗೆ ಸಮಬುದ್ಧಿ ಸಮದರ್ಶಿ ಆಗಿರ್ತಕ್ಕಂಥವನಿಗೆ ಏನು ಫಲ ಅದ? ಇಷ್ಟೆಲ್ಲ ಮಾತಾಪಚ್ಚಿ ಮಾಡಿ ಎಲ್ಲಿಂದ ಎಲ್ಲಿಂದ ಅಂತಂದ್ರೆ ಶಮಾಧಿ ಷಡ್ ಸಂಪತ್ತಿ ಹಿಡ್ಕೊಂಡು ವಿವೇಕ ವೈರಾಗ್ಯ ಇವೆಲ್ಲ ಏನು ಫಲ ಅವನಿಗೆ ಏನು ಸಿಗ್ತದೆ? ಅವನಿಗೆ ಏನು ಫಲ ಅದ? ಇಲ್ಲಕ ಫಲ ಇಲ್ಲದೆ ಯಾವ ಮನುಷ್ಯನು ಕೂಡ ಮಂದೋಪಿನ ಪ್ರವೃತ್ತತೆ ಅದ ಅಂತ ಕೇಳಿದರೆ ಅದಪ್ಪ ಜಗತ್ತಿನೊಳಗೆ ಯಾರು ಕೂಡ ಫಲ ಇಲ್ಲದೇ ಮಾಡೋಂಗಿಲ್ಲ, ಅದಕ್ಕೆ ಫಲ ಇರ್ತದೆ. ಏನು ಆತ ಇಹೈವ ತೈಹಿ ಏನಪ್ಪ ಅಂದ್ರೆ ಜಿತಃ ಸ್ವರ್ಗ. ನೋಡ್ರಿ, ಸ್ವರ್ಗ ಅಲ್ಲ ಸರ್ಗ. ಯಾರಿಗೆ ಈಶಾಂ ಮನಃ ಸಾಮ್ಯೇ ಸ್ಥಿತ, ಯಾರ ಮನಸ್ಸು ಸಮದಲ್ಲಿ ನಿಂತಿರುತ್ತದೆಯೋ, ಸಮದಲ್ಲಿ ನಿಂತಿರುತ್ತೆ ಅಂದರೆ ಸ್ಥಿರವಾಗಿರುತ್ತದೆ. ಸಮದಲ್ಲಿ ಅಂದರೆ ಬ್ರಹ್ಮದಲ್ಲಿ, ಸಮದಲ್ಲಿ ಅಂದರೆ ಅಸ್ಥಿಭಾತಿ ಪ್ರಿಯದಲ್ಲಿ, ನಾಮರೂಪದಲ್ಲಿ ಅಲ್ಲ. ಅಸ್ಥಿಭಾತಿ ಪ್ರಿಯವಾದ ಆತ್ಮ ಅವ ಹೆಂಗದನ? ಸತ್ತು ಚಿತ್ತು ಆನಂದ ಅದಾನೆ, ನಿತ್ಯ ಪರಿಪೂರ್ಣ ಅದ. ಇಂತಹ ಆತ್ಮ ಸರ್ವತ್ರಗೂ ಮಹಾನ್, ಅವನು ಸರ್ವತ್ರ ಅದನು. ಅಂತಹ ಆತ್ಮನಲ್ಲಿ ಯಶ ಮನಃ ಸ್ಥಿತ, ಯಾರ ಮನಸ್ಸು ಸ್ಥಿರವಾಗಿರುತ್ತದೆಯೋ. ಪರಮಾರ್ಥ ಗೀತೆ 4ನೇ ಭೂಮಿಕ, ಯಾರ ಮನಸ್ಸು ಅದು ಹೇಳ್ತೀನಿ, ಯಾರ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತಾರೆಯೋ, ಯಾರು ಸಮದರ್ಶಿಯಾಗಿರುತ್ತಾರೆಯೋ, ಮೇಲು ಕೀಳು ಪುಣ್ಯ ಪಾಪ ಸುಖ ದುಃಖ ಮಾನ ಅಪಮಾನ ಲಾಭ ಹಾನಿ
तथा पमानयो मानापमानयोस्तुल्य मित्र रिपक्षयो मान अपमानगळल्लि मित्र शत्रुगळल्लि लाभ हानियल्लि इवेल्लदरल्लि ಸಮವಾಗಿ ಸ್ವೀಕಾರ ಮಾಡ್ತಾನೆ. ಸಮವಾಗಿ ಸ್ವೀಕಾರ ಮಾಡಿದ್ರೆ ಏನ್ರಿ ಮುಂದೆ ಹೇಳ್ತಾರೆ, ನವೃಷ್ಯತೆನ ಕುಪ್ಪತಿ. ಆ ಹರ್ಷನೂ ಆಗಿಲ್ಲ, ಅದು ಸಿಟ್ಟು ಬರೋಂಗಿಲ್ಲ. ಈಗ ಸಮವನ್ನು ನೋಡ್ತಾನೆ, ದುಃಖನೂ ಸುಖನೂ ಎರಡಕ್ಕೂ ಸ್ವೀಕಾರ ಮಾಡ್ತಾನಲ್ಲ ಅವ ಚಿತಂ ಮನಃ. ತೈಹಿ ಅಂಥವರಿಂದ ಏವ ಜಿತ ಏನ್ರಿ, ತೈಹಿ ಸಮಾನವಾಗಿ ನೋಡುವವರಿಂದ ಈ ಲೋಕದಲ್ಲಿ ಈ ಜನ್ಮದಲ್ಲಿ ಜಿತ ಅವ್ರು ಗೆಲಿತಾರೆ. ಏನು ಸರ್ಗ, ಸರ್ಗ ಅಂದ್ರೆ ಜನ್ಮ ಅಂದ್ರೆ ಮರಣ ಎರಡೂ ಬಂತು. ಜಾತಶಹಿ ಧ್ರುವ ಮೃತ, ಅವರು ಜನ್ಮವನ್ನು ಗೆದೆಯುತ್ತಾರೆ, ಹುಟ್ಟುವುದಿಲ್ಲ ಅಂದರೆ ಸಾಯೋದಿಲ್ಲ, ಅದು ಹೇಳೋ ಜರುತ್ತಿಲ್ಲ. ಸರ್ಗ ತೈಹಿ ಜಿತ, ತೈಹಿ ಈಶಾಂ ಚಿತ್ತ ಸಮ. ಯಾರ ಮನಸ್ಸು ಸಮವಾಗಿರುತ್ತೋ, ಸಮಂ ಬ್ರಹ್ಮ, ಸರ್ವತ್ರ ಬ್ರಹ್ಮವನ್ನೇ ನೋಡ್ತಾರೋ ಅವರ ದೃಷ್ಟಿ ಎಕ್ಸ್ರೇ ಐಸ್ ಅಂತಾರೆ. ಅದಕ್ಕೆ ಎಕ್ಸ್ರೇ ಮೇಲಿನ ಯಲೋಪುರ ನೋಡೋಂಗಿಲ್ಲ, ಅದರೊಳಗಿಂದೇ ನೋಡ್ತದೆ. ಹಾಗ ಯಾರ ಮನಸ್ಸು ಅಂದರೆ ವಿವೇಕಾದಿ ಸಂಪನ್ನದಿಂದ ಕೂಡಿರ್ತಕ್ಕಂಥ ಮನಸ್ಸು ಯಾರು, ಅಥವಾ ಪಳಗಿದ ಮನಸ್ಸು, ಸಾಧನೆಯಿಂದ ಕೂಡಿಕೊಂಡ ಮನಸ್ಸು ಯಾರ ಅದ, ತೇಷಾಂ ಜಿತ. ಯಾವಾಗ ಜಸ್ಟ್ ನೋಡಿರಿ, ಏವ ಈಗ ಸದ್ಯೋನ್ಮುಕ್ತಿ ಅಂತ ಹೇಳ್ತಾರಲ್ಲ, ಸದ್ಯೋನ್ಮುಕ್ತಿ ಅಂಥವರು ಏವ ಜಿತ ಈಗನೇ ಈ ಜನ್ಮದಲ್ಲಿನೇ. ಏವ ಅಂದರೆ ಈಗ ಈ ಜನ್ಮದಲ್ಲಿಯೇ. ಸರ್ಗ ಜಿತ ಅಂದರೆ ಜನ್ಮವನ್ನು ಹುಟ್ಟುವುದನ್ನು ಅವರು ಗೆದುತ್ತಾರೆ, ಅವರು ಪುನಃ ಹುಟ್ಟೋದಿಲ್ಲ. ಯಾರು ಸದಾ ಬ್ರಹ್ಮವನ್ನು ನೋಡ್ತಾರೋ ಹುಟ್ಟಂಗಿಲ್ಲ, ದೇಹ ನೋಡ್ತಾರೋ ಹುಟ್ಟುತ್ತಾರೆ. ಯಾಕೆ ದೇಹದಿಂದ ಪುಣ್ಯಗೆದ ಪಾಪಗೆದ ಕರ್ತ ಆಗ್ಯಾನೆ, ಭಕ್ತ ಆಗಲೇಬೇಕು ಅವ. ಅದಕ್ಕೆ ಈ ಶರೀರದಲ್ಲಿ ಯಾವನು ಚೈತನ್ಯವನ್ನೇ ನೋಡುತ್ತಾನೆಯೋ, ಯಾವ ಚೈತನ್ಯವು ಸಮಸ್ತ ನಾಮರೂಪಗಳಲ್ಲಿ ವ್ಯಾಪಕವಾಗಿರುವುದು, ತುಂಬಿರುವುದು, ಏಕರೂಪವಾಗಿರುವುದು, ಅಂಥವರು ಪುನಃ ಜನ್ಮಕ್ಕೆ ಬರುವುದಿಲ್ಲ. ಅದನ್ನು ಗೆದ್ದರು ಜಿತ. ಏನು ವೈರಿ ಇದ್ದವರು ಜಿತ ಅಂತಾರೆ, ಇದಕ್ಕೆ ಜಿತ ಅಂತಾರೆ ಹುಟ್ಟಲಿಲ್ಲ ಅಂದ್ರೆ. ಜಿತ ಅಂದರೆ ವೈರಿ ಗದ್ದನು ಅಂತ ಹೌದಲ್ರಿ. ಮತ್ತು ಇಲ್ಲೇ ಜಿತ ಅಂತಾರೆ, ಅರೇ ಇದರಂತ ವೈರಿನೇ ಜಗತ್ತಿನಾಗ ಯಾರು ಇಲ್ಲ, ಜನ್ಮದಿಂದನೇ ದುಃಖಲ್ಲಪ್ಪ, ಇದೇ ದುಃಖ. ಈ ಶರೀರವು ನಾನು ಅನ್ನುವುದರಿಂದನೇ ಮನುಷ್ಯನು ಅದಕ್ಕೆ ಅನುಕೂಲಕ್ಕಾಗಿ ಪುಣ್ಯವನ್ನು ಪಾಪವನ್ನು ಮಾಡುತ್ತಾನೆ, ಆ ಪುಣ್ಯ ಪಾಪಗಳಿಂದ ಪುನಃ ಪುನಃ ಹುಟ್ಟುತ್ತಾನೆ. ಈ ಶರೀರ ನಾನು ಅನ್ನೋರಟ್ಟು ವೈರಿನೇ ಯಾರು ಇಲ್ಲ, ಮಮತ್ವ ಇದು ವೈರಿ ಅದ. ಇದು ಜಿತ ಮರಣವನ್ನು ಗೆದೆಯುತ್ತಾನೆ, ಜನ್ಮವನ್ನು ಗೆದೆಯುತ್ತಾನೆ. ಮೃತ್ಯುವಿಗಿಂತ ಮತ್ತೊಂದು ವೈರಿ ಜಗತ್ತಿನೊಳಗೆ ಯಾರಿದ್ದಾರೆ, ಮೃತ್ಯು ಆಗಕ್ಕಾದರೆ ಜನ್ಮವೇ ಮೂಲ ಕಾರಣ ಅದ. ಅದಕ್ಕೆ ತೈಹಿ ಯಾರು ತತ್ವಜ್ಞಾನಿಗಳಿಂದ ಇಹೈವ ಈ ಜನ್ಮದಲ್ಲಿಯೇ, ಈ ಜನ್ಮದಲ್ಲಿಯೇ ಸರ್ಗ ಜತ ಮುಂದೆ ಹುಟ್ಟು ಆಗುವುದನ್ನು ಅವರಿಗೆ ಇಲ್ಲ. ಅವರು ಹುರಿದ ಬೀಜದಂತೆ ಇರ್ತಾರೆ, ಅವರಿಗೆ ಅದು ಮುಂದೆ ಉತ್ಪನ್ನ ಆಗೋಕ್ಕೆ ಕೆಲಸಕ್ಕೆ ಬರೋದಿಲ್ಲ ಅವರು. ಯಾಕೆ ಈಶಾಂ ಮನಃ ಸಾಮ್ಯ ಸ್ಥಿತ ತೈಹಿ ಏವ ಜಿತ, ಯಾಕೆ ನೋಡ್ರಿ, ತಪ್ಪು ಕೆಲಸ ಆಗಬೇಕಾದ್ರೆ ದೋಷದ್ರೆ ಆಗ್ತದೆ, ದೋಷದ್ರೆ ಆಗ್ತದೆ. ಇರೋದೊಂದು ಓದೋದೊಂದು ಮಾಡ್ತಾರೆ, ಯಾಕೆ
ಬರೋಬ್ಬರಿ ದೀರ್ಘ ವರ್ಷ ಗೊತ್ತಾಗಿಲ್ಲ ಕೆಲವು ವರ್ಷ ನನಗೆ ಏನೋ ಗೊತ್ತಾಗ ತಪ್ಪಾಗಿ ಹೋಗ್ತಾನೆ, ನಡೆ ಬೀಳ್ತಾನೆ ಯಾಕೆ ದೋಷದಿಂದೇ ಬೀಳ್ತಾನೆ, ತಪ್ಪು ಕೇಳ್ತಾನೆ ಯಾಕೆ ದೋಷದ ಕಿವಿ ಬರೋಬ್ಬರಿಲ್ಲ, ಕಣ್ಣು ಬರೋಬ್ಬರಿಲ್ಲ, ಕೈ ಬರೋಬ್ಬರಿಲ್ಲ, ಕಾಲು ಬರೋ ದೋಷದಿಂದನೇ ತಪ್ಪು ಕೆಲಸ ಎಷ್ಟು ಆಗುತ್ತವೆಯೋ ಅವೆಲ್ಲವೂ ಕೂಡ ತಪ್ಪದಿಂದನೇ ಆಗುತ್ತೆ. ಅದಕ್ಕೆ ತಪ್ಪಿಗೆ ಭ್ರಾಂತಿ ಅನ್ರಿ, ಅಜ್ಞಾನ ಅನ್ರಿ, ಏನೇ ಅನ್ರಿ, ಕೆಲವೊಂದು ಕಡೆ ಅಜ್ಞಾನ ಅಂತಾರೆ, ಕೆಲವೊಂದು ಕಡೆ ಭ್ರಾಂತಿ ಅಂತಾರೆ, ಏನು ಏನೋ ಕರೆ ಬಟ್ಟೆ ತಪ್ಪದ ತಪ್ಪೇಲೆ ಅದು ದೋಷದ ದೋಷದಿಂದನೇ ಮನುಷ್ಯ ತಪ್ಪು ಮಾಡ್ತಾನೆ. ದೋಷದ ತಪ್ಪು ಮಾಡೋ ಪ್ರಶ್ನೆ ಇಲ್ಲ. ಮತ್ತು ತತ್ವ ಜ್ಞಾನಿಗಳಲ್ಲಿ ಹುಟ್ಟಂಗಿಲ್ಲ ಯಾಕೆ ದೋಷ ಯಾಕಿಲ್ಲ ಅಂತ ಕೇಳ್ತಾರೆ. ಅರೆ ರೀ, ನಿರ್ದೋಷಮಿ ಸಮಂ ಬ್ರಹ್ಮ, ಆ ಬ್ರಹ್ಮ ಹೆಂಗದ ದೋಷನೇ ಇಲ್ಲ. ಏನಾರು ಇದ್ದರೆ ಊಟದ ಕೂದಲು ಬಿದ್ದರೆ ತೆಗೆದು ಬಿಡ್ತೇವೆ, ಹಾಳು ಬಂದ್ರೆ ತೆಗೆದು ಬಿಡ್ತೇವೆ, ಯಾಕೆ ದೋಷ ಅದ ಇಲ್ಲಾಂದ ಗ್ರಹಿ ಅದ. ಹಾಗ ಬ್ರಹ್ಮ ಜ್ಞಾನ ಉಳ್ಳವನು ಹೆಂಗದನ ಅವನಿಗೆ ಜನ್ಮ ಬರೋಂಗಿಲ್ಲ, ಯಾಕೆ ದೋಷನೇ ಇಲ್ಲ. ಜನ್ಮ ಬರೋಕ್ಕೊಂದು ಕಾರಣ ಬೇಕಲ್ರಿ, ಪುಣ್ಯ ಬೇಕು ಪಾಪ ಬೇಕು, ಪುಣ್ಯ ಪಾಪಕ್ಕೆ ಏನಪ್ಪ ಅಂತ ಕೇಳಿದ್ರೆ ಮನುಷ್ಯ ರಾಗದ್ವೇಷಗಳು ಬೇಕು, ರಾಗದ್ವೇಷಕ್ಕೆ ಇಚ್ಛಾ ಅನಿಚ್ಛ ಬೇಕು, ಇವೆಲ್ಲ ಅನಂತ ಕಾರಣ ಅದಾವ. ಒಂದು ದೋಷ ಅಲ್ಲ ಅನಂತ ದೋಷ ಅದಾವ, ಅವು ಯಾವುವು ಅವನಲ್ಲಿ ಇಲ್ಲ. ಈಗ ನಂಬರ್ ಚಸ್ಮಾ ಹಾಕೋಣ ನಾವು, ಅದು ಚಸ್ಮಾ ಹಾಕರೆ ನಂಬರ್ ಇಲ್ಲದಿತ್ತಂದ್ರೆ ಉಲ್ಟ ತಿಲ್ಟ ಕಾಣ್ತದೆ. ಅಂದ್ರೆ ಅವ ಹೆಂಗಾಕ್ಯಾರ ನಂಬರ್ ಚಸ್ಮಾ ಹಾಕ್ಯಾರ, ಅದೇನು ಜ್ಞಾನ ಸಮಂ ಬ್ರಹ್ಮ. ಅವೇನು ಬ್ರಹ್ಮವು ಸರ್ವತ್ರವಾಗಿಯೂ ಸಮಾನವಾಗಿಯೂ ಎಲ್ಲದರಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ವಸ್ತುಗಳಲ್ಲಿಯೂ ಎಲ್ಲ ದೇಶದಲ್ಲಿಯೂ ಇರುತ್ತದೆ ಅಂದರೆ ಚಸ್ಮಾಗ ಅಲ್ಲಿ ದೋಷನೇ ಇಲ್ಲ. ನಿರ್ದೋಷಮಿ ಸಮಂ ಬ್ರಹ್ಮ, ಆ ಬ್ರಹ್ಮ ಹೆಂಗಲ್ಲ ಯಾವ ದೋಷವೂ ಕೂಡ ಅದರಾಗಿಲ್ಲ. ಮತ್ತೆ ಹೆಂಗದ ಸಮಂ, ಸರ್ವತ್ರ ಒಂದೇ ರೀತಿ ಆಗದ, ಒಂದೇ ರೀತಿ ಅದು ಒಂದೇ ಇರಬೇಕು. ಸರ್ಕಾರದ ಯಾರದೇ ಬರಲಿ ಎಲ್ಲರಿಗೂ ಒಂದೇ ಇರಬೇಕು. ಆ ಬಿ ಜೆ ಪಿ ಅದು ನಮ್ಮ ಅಂತ ಮಾಡಿದ್ರೆ ಅಂದ್ರೆ ಮತ್ತೆ ಗಡ್ಬಡಕ್ಕ, ಸರ್ಕಾರ ಯಾರದು ಅನ್ನೋದು ಎಲ್ಲರದು. ಗೆದ್ದು ಬಂದ ಬಳಿಕ ಆ ಪಾರ್ಟಿ ಈ ಪಾರ್ಟಿ ಅನ್ನೋಂಗಿಲ್ಲ, ಅವರಿಗೆ 10 kg ಅಕ್ಕಿ ಕೊಟ್ಟರೆ ಇವರಿಗೆ ಬಿ ಜೆ ಪಿ ಅವರಿಗೆ ಕೊಡಬೇಕೆ ಇಲ್ಲ. ಸರ್ಕಾರ ಆಗ್ಬೇಕು, ನಾವು ಯಾವ ಪಕ್ಷ ಇಲ್ಲ, ಸರ್ಕಾರ ಅಂದ್ರೆ ನಿಷ್ಪಕ್ಷ. ಯಾವ ಪಕ್ಷದವರಿಗೆ ಗೆದ್ದು ಬರಲಿ ಆ ಪಕ್ಷ ಕೊಡ್ತೇನೆ, ನಮ್ಮ ಪಕ್ಷ ಕೊಡ್ತೇನೆ, ಇನ್ನೊಬ್ಬರು ಪಕ್ಷ ಕೊಡ್ತಾರೆ ಅನ್ನೋ ಸರ್ಕಾರ ಅಲ್ಲ, ಅದು ಪಾರ್ಟಿ ಐತೆ. ಸರ್ಕಾರದಲ್ಲಿ ಎಲ್ಲರೂ ಸಮಾನ, 20 ಪಾರ್ಟಿ ಇರಲಿಕ್ಕೆ 20 ಪಾರ್ಟಿಯವರು ಕೂಡ ಸಮಾನ. ಹಾಗೆ ಬ್ರಹ್ಮ ದೃಷ್ಟಿ ಉಳ್ಳವ ಈ ಸರ್ಕಾರ ಏನದಲ್ಲ ಎಲ್ಲನೂ ಸಮಾನ, ಬ್ರಹ್ಮ ಎಲ್ಲರೂ ಸಮಾನ, ಪಾಪಿಗಳು ಪುಣ್ಯಾತ್ಮನಿಗೆ ದುಃಖಿಗಳು ಸುಖಿಗಳು. ಹೇಗೆ ಆಕಾಶವು ಎಲ್ಲರಿಗೆ ಅನುಕೂಲವಾಗಿರುವುದು, ಯಾರ್ಯಾರು ಎಲ್ಲರಿಗೆ ಒಂದೇ ರೀತಿಯಾಗಿರ್ತ ಅದರಂತೆ ಸಮಂ ಬ್ರಹ್ಮ, ಸಮಂ ಬ್ರಹ್ಮ ಅದು ಹೆಂಗದ ನಿರ್ದೋಷ. ಅದು ಅಜ್ಞಾನ ತತ್ಕಾರ್ಯ ಯಾವುಗಳಿಂದ ಸಮ್ಮಿಲಿತವಾಗಿರ್ತಕ್ಕಂಥದ್ದು ಅಲ್ಲ. ಕಮಲಪತ್ರ ಭೀಮಾಂಬಸ ಅಂತಹ ಬ್ರಹ್ಮವೇ ಏನಪ್ಪ ಅಂತ ಕೇಳಿದ್ರೆ ನಾನು ಅಂತ ತಿಳಿದುಕೊಂಡವನನ್ನು ಅವನು ಪುನಃ ಜನ್ಮವನ್ನು ತಾಳುವುದಿಲ್ಲ. ಎಲ್ಲ ದುಃಖ ಕಾರಣ ಅದೇ ಜನ್ಮನೇ ಅದ. ಆ ಜನ್ಮ ಬಂದ ಮೇಲೆ ಏನಪ್ಪ ಅಂದ್ರೆ ಸುಖ ದುಃಖ ಪುಣ್ಯ ಪಾಪ ದುಷ್ಟ ಶಿಷ್ಟ ಇವೆಲ್ಲ ಅವೇ ಅದ ಅವರವ. ಏನಾಗ್ತದೆ ಸರ್ವತ್ರ ನಿರ್ದೋಷವಾದ ಬ್ರಹ್ಮ ದೃಷ್ಟಿ ಉಳ್ಳವನು ಯೈವ ಜಿತ. ಈ ಜನ್ಮದಲ್ಲಿ ಅವನೇನಪ್ಪ ಅಂತ ಕೇಳಿದರೆ ಆ ಜ್ಞಾನಿ ಗೆದ್ದು ಬಿಡ್ತಾನ, ಗೆದ್ದು ಬಿಡ್ತಾನ. ಏನು ಹುಟ್ಟುದು ಹುಟ್ಟುದು ಗೆದ್ದು ಬಿಡ್ತಾನ, ಹೊಟ್ಟಂಗೆ ಇಲ್ಲ. ಜಾತಸ್ಯ ಹೇ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ. ಹುಟ್ಟಂಗಿಲ್ಲ ಅಂದ್ರೆ ಸಾಯಂಗಿಲ್ಲ ಅಂತ. ಹುಟ್ಟದ ಮೇಲೆ ಸಕಲ ದುಃಖಗಳು,
ಶರೀರ ಬಂದ ಮೇಲೆ ಸಕಲ ದುಃಖಗಳು ಅಂದ್ರೆ ಸಮಸ್ತ ದುಃಖಗಳಿಂದ ನಿವೃತ್ತಿಯಾಗುತ್ತಾನೆ ಅಂತ ಹೇಳೋ ಅಭಿಪ್ರಾಯ ಅವರು. ಸಮಸ್ತ ದುಃಖಗಳು ಯಾವ ದುಃಖನೂ ಕೂಡ ಅವನಿಗಿರಂಗಿಲ್ಲ. ಯಾಕೆ? ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತ. ಹೌದಲ್ಲ, ಅಲ್ಲೇನೋ ಹುಡುಗಾಟ ಹೇಳ್ತಿರ್ತೀವಿ. ಅವನು ಅವರು ಅಡುಗೆ ಮಾಡಕ್ಕಂತ ಹೇಳು ಚಪಾತಿ ಹೋಳಿಗೆ, ಇದು ತುಂಟು ಹುಡುಗಿತ್ರಿ ಹೋಮ್ ಮಾಡ್ಕೊಂಡ ಏನು ಕೆಟ್ಟಿ ಕೆಟ್ಟಿ ಮಾಡೋದು. ಅವರು ಶೆಟ್ಟು ಬಂದಕ್ಕೆ ಎದ್ದು ಬೆಲ್ಲುಣಿ ತೊಗೊಂಡು ಬೆಲ್ಲತ್ತ ಬಂದಾನೆ ಬಾ ಅಂತ ಹೇಳೋದು. ಈ ಅವನ ಕೈಯಂದು ಬೆಲ್ಲುಣಿಗೆ ಏಟು ತಪ್ಪಿಸ್ಬೇಕಾದ್ರೆ ಏನು ಮಾಡಬೇಕು? ಎಷ್ಟು ಹೊಡ್ತದೆ ಹುಡುಗ್ರಿ? ಹುಡುಗ ಎಷ್ಟು ಹೊಡ್ತದೆ? ಹೊಡಕ್ಕೆ ಬರೋಲ್ಲ. ಎಷ್ಟು ಹೊಡ್ತದೆ? ಭಾಳ ಶಾಣೆ ಇರ್ತದೆ ಹುಡುಗ. ಗಣರು ಹೊಡ್ಬಂದು ಅಪ್ಪ ಪೇಪರ್ ಹೊತ್ತು ಕುಂದಿದ್ದ ಅಪ್ಪನ ತೊಡೆಯವ್ರು ಬಂದು ಕುಂತ ಅವೇನು ಮಾಡ್ತಾಳೆ? ನಿಮ್ಮ ಬಿಟ್ಟು ಬಾ, ನಾನು ಮಾಡ್ತೀನಿ ಅವ್ ಅಂತ ಬರೋಂಗಿಲ್ಲ. ಹೋಗುತ್ತ ಅಲ್ಲ, ಹೆಂಗದ ಅಪ್ಪನ ತೊಡೆ ಮೇಲೆ ಕುಂತ್ರ ಅವ್ ಏನು ಮಾಡ್ತಾಳ? ಹಾಗೆ ತಸ್ಮಾತ್ತೇ ಬ್ರಹ್ಮಣೀ ಸ್ಥಿತ. ಅವ ಎಲ್ಲಿ ಕುಂತಾನ? ಅವನ ಮನಸ್ಸು ಎಲ್ಲಿ ಹೋಗಿ ಕುಂತ? ಇದು ಹುಡುಗ ಕುಂತಂಗ ಮಾಯ ಏನು ಮಾಡ್ತದ? ಏನು ಮಾಡ್ತದ? ಬಿಟ್ಟು ಬಾ ಅಂತ ಅದಕ್ಕೆ ನಾ ಬರಂಗಿಲ್ಲ. ಹೋಗುತ್ತ ಬರೋದಿಲ್ಲ. ಆದ್ರೆ ಏಟು ಬೀಳ್ತಾವ ಅಂತ ಗೊತ್ತದ ಅವನಿಗೆ. ಏ ಅವನೇ ಹಂಗೆ. ಅದಕ್ಕೆ ಮುಂದೆ ಹೇಳಿದ್ರು ಅವರು, ನಿರ್ದೋಷಮೇ ಸಮಂ ಬ್ರಹ್ಮ. ಸಮಸ್ತ ಜನ್ಮ ಮರಣಾದಿ ದುಃಖಗಳಿಂದ ರಹಿತವಾಗಿರತಕ್ಕಂಥ ಯಾವ ದೋಷನೂ ಇಲ್ಲ ಅಲ್ಲಿ. ಅಪ್ಪಟ ಚಿನ್ನ ಹೆಂಗೆ ತೇಜಪದ ಹಾಕಿದ್ದು ಬಂಗಾರ ತೇಜ ಬಂಗಾರ ಕಣ್ಣು ಮುಚ್ಚಿ ತಗೋತಾರೆ. ಅದು ಏನು ಮಾತೇ ಇಲ್ಲ. ಸಮಸ್ತ ದೋಷ ಹೋಗಿರ್ತಕ್ಕಂಥ ಅಪ್ಪಟ ಚಿನ್ನ ಹೆಂಗದ? ಅವ ಹಂಗದನ ಹಂಗದನ. ಯಾಕೆ? ಬೆಂಕಿ ಬಿದ್ದದ ಅದು ತೇಜಪದಾಗ ಬಿದ್ದದ. ಅಲ್ಲಿ ಏನು ದೋಷ ಹುಡ್ಕಕ್ಕೆ ಬರಂಗಿಲ್ಲ. ಹಂಗಿದನು ಬ್ರಹ್ಮದಾಗ ಬಿದ್ದದ. ಎಲ್ಲಿ ಬಿದ್ದಾರೆ? ಬ್ರಹ್ಮದಾಗ. ಆಯ್ತು, ಏ ಸಮಂ ಬ್ರಹ್ಮ. ಅದು ಹೆಂಗದ? ನಿರ್ದೋಷಮೇ ಸಮಂ ಬ್ರಹ್ಮ. ಅದಕ್ಕೆ ತಸ್ಮಾತ್ ತೇ ಬ್ರಹ್ಮಣೇ ಸ್ಥಿತ. ಅವ ಎಲ್ಲಿ ಅದಾನ? ಬ್ರಹ್ಮದಲ್ಲಿ ಅದಾನ. ಅದು ಹೆಂಗ ಬ್ರಹ್ಮ? ನಿರ್ದೋಷವಾಗಿರುವ, ಸಮಂ ಸರ್ವತ್ರವಾಗಿರುವ, ಸರ್ವದರಲ್ಲಿ ಇರುವ, ಸರ್ವ ಕಾಲದಲ್ಲಿ ಇರತಕ್ಕಂಥ ಬ್ರಹ್ಮದಲ್ಲಿ ಆನಂತನು ಸ್ಥಿತನಾಗಿರುವುದರಿಂದ ಈ ಮಾಯಾವನಂತ ಬರಂಗಿಲ್ಲ. ಬರಂಗಿಲ್ಲ ಅದು. ಅದಕ್ಕೆ ಏನು? ತೈರ್ ಈಚಿತ. ಆತನು ಇದೇ ಜನ್ಮದಲ್ಲಿಯೇ ಮುಂದೆ ಹುಟ್ಟುವುದನ್ನು ಗೆದೆಯುತ್ತಾನೆ. ಮುಂದೆ ಅವನಿಗೆ ಹುಟ್ಟುವುದಿಲ್ಲ ಅಂದರೆ ಜನ್ಮ ಮರಣಗಳು ಅವನಿಗೆ ಇಲ್ಲ. ಜನ್ಮ ಮರಣ ಅವನಿಗಿಲ್ಲ. ಅದನ್ನೇ ಭಾಳ ಚಂದ ಹೇಳ್ತಾರೆ ಅವರು. ಈವ ಅವನೇನಪ್ಪ ಅಂತ ಕೇಳಿದ್ರೆ ಹುಬ್ಬಿಡ್ತಾನೆ. ಈವ ಅಂದರೆ ಜೀವವದ್ಭಿರೇವ, ಜೀವಂತ ಇರುವಾಗನೇ, ಈಶ್ವರ ಇರುವಾಗನೇ. ತೈಹಿ ಸಮದರ್ಶಿವಿಹಿ ಪಂಡಿತೈಹಿ, ಸಮದರ್ಶಿಗಳಾದ ಪಂಡಿತರಿಂದ ಜಿತ ವಶೀಕೃತ. ವಶ ಮಾಡ್ಕೋತಾನೆ, ಗೆದ್ದಾನೆ. ಏನು? ಜನ್ಮ ಸರ್ಗ ಜನ್ಮ ಏಷ್ಯಾಂ ಸಾಮ್ಯೆ ಸರ್ವಭೂತೇಶು ಬ್ರಹ್ಮಣಿ ಸಮಭಾವೆ ಪಾದ ಸ್ಥಿತಂ ನಿಶ್ಚಲೀಭೂತ ಮನಃ ಅಂತಃಕರಣ. ಮನಃ ಅಂದರೆ ಯಾರ ಅಂತಃಕರಣವು ನಿರ್ದೋಷವಾಗಿರತಕ್ಕಂಥ ಆ ಬ್ರಹ್ಮದಲ್ಲಿ ಸ್ಥಿರೀಭೂತವಾಗಿರುವುದು. ನೋಡಿ ಹೆಂಗೆ ಹೇಳ್ತಾರೆ. ಅದಕ್ಕೆ ಯಾವ ವಿಕ್ಷೇಪ ಇಲ್ಲದೇ ಇರುವುದು. ಯಾರು ಧ್ಯಾನವನ್ನು ಮಾಡಿ ಅಂತಃಕರಣವನ್ನು ಮಾಡಿ ಪರಿಪೂರ್ಣ ಮಾಡಿ ನಿಶ್ಚಯಿಸಲ್ಪಟ್ಟಿರುವರು, ಏನು ಆ ಪರಮಾತ್ಮನನ್ನು, ಯಾರ ಮನಸ್ಥಿತಂ ನಿಶ್ಚಲೀಭೂತಂ, ಪ್ರಮಾಣ ಪ್ರಮೇಯ ಈ ಸಂಶಯ ರಹಿತವಾಗಿ ಚಂಚಲ ಆಗ್ತದೆ. ಪ್ರಮಾಣಗತ ಸಂಶಯ ಪ್ರಮೇಯಗತ ಸಂಶಯ ಇದ್ದ ಕಾಲಕ್ಕೆ ಚಂಚಲ ಆಗ್ತದೆ. ಅಂದರೆ ಸಮಸ್ತ
ಸಂಶಯಗಳನ್ನು. ಅದಕ್ಕೆ ಛಿನ್ನ ಅಂತ ಶಬ್ದ ಭಗವಂತ ಬೇರೆ ಕಡೆ ಪ್ರಯೋಗ ಮಾಡಿದ್ದು ಆಗಿರಬಾರ್ದು. ಸಂಶಯ ಛಿನ್ನ ಆಗಿರಬಾರ್ದು. ಛಿನ್ನ ಅಂದರೆ ತುಂಡು ಕಡಿದು ಅವನ ಬುದ್ಧಿಯ ಜ್ಞಾನವನ್ನು ಕತ್ತರಿಸಿ ಹಾಕ್ತದೆ ಸಂಶಯ. ಜ್ಞಾನ ಸಂಚಿನ್ನ ಮಾನಸಃ ಗೀತದಲ್ಲಿ, ಅದು ಜ್ಞಾನ ಛಿನ್ನ ಆಗಬಾರ್ದು. ಹಾಗೆ ಯಾರಪ್ಪ ಅಂದ್ರೆ ನಿಶ್ಚಲೀಭೂತ ಮನಃ ಅಂತಃಕರಣಂ, ಯಾರು ನಾನು ಬ್ರಹ್ಮಸ್ವರೂಪವೇ ಇದ್ದೀನಿ ಅಂತ ತಿಳ್ಕೊಂಡು ಅದಾರೆ ಅವರ ತಿಳುವಳಿಕೆಯಲ್ಲಿ ಯಾವಾಗ ಕೂಡ ಚಂಚಲತೆ ಹೌದು ಅಲ್ಲ ಸಂಶಯಾಪನ್ನ ಮನಸ್ಸು ಇರಬಾರದು. ಅಂಥವ್ರದ್ದು ಜನ್ಮ ಬರುವುದಿಲ್ಲ ಅಂತ ಹೇಳ್ತಾರೆ, ಜನ್ಮ ಬರುವುದಿಲ್ಲ. ನಿರ್ದೋಷಂ ಯದ್ಯಪಿ ದೋಷವತ್ಸು ಸ್ವಪಾಕಾದಿಷು ಮೂಢೈ ತದ್ದೋಷೈ ದೋಷದಿವ ವಿಭಾವ್ಯತೆ ತಥಾಪಿ ತದ್ದೋಷ ಅಸ್ಪೃಷ್ಟಂ ಇದು ನಿರ್ದೋಷಂ ದೋಷವರ್ಜಿತಂ ಹಿ ಯಸ್ಮಾತ್. ಜಗತ್ತಿನಲ್ಲಿ ಸ್ವಪಾಕಾದಿಗಳು ಹೇಳ್ಯಾರ ಹಿಂದ, ಸ್ವಪಾಕೇಶ ಪಂಡಿತ ಸಮದರ್ಶನ ವಿದ್ಯಾ ವಿನಯ ಸಂಪನ್ನ, ಇವುಗಳಲ್ಲಿ ಏನಪ್ಪ ಅಂತ ಕೇಳಿದರೆ ಯಾರು ಮೂಢೈ ಮೂರ್ಖರಿಂದ ಅಜ್ಞಾನದ ತದ್ದೋಷಹಿ ದೋಷವದಿ ವಿಭಾವತೆ ಆ ದೋಷಗಳಿಂದ ಕೂಡಿರ್ತದೆ. ಪರಂತು ತತ್ವಜ್ಞಾನಿ ಅವುಗಳ ಕೃತಿಯನ್ನು ವ್ಯವಹಾರವನ್ನು ನೋಡುವುದಿಲ್ಲ, ವ್ಯವಹಾರ ಮೇಲೆ ಇಲ್ಲ ಸಮ ಇಲ್ಲ. ಸಮದರ್ಶಿ ಅದರ ಅವರು, ಸಮ ಕರ್ತ ಇಲ್ಲ, ಅದು ಮಾಡೋಕ್ಕೆ ಯಾರಿಗೂ ಬರೋದಿಲ್ಲ. ಹೆಣ್ಣು ಗಂಡು ಮಾಡೋಕ್ಕೆ ಬರೋಂಗಿಲ್ಲ, ಕತ್ತಿ ಕುದುರೆ ಮಾಡೋಕ್ಕೆ ಬರೋಂಗಿಲ್ಲ, ಆನೆ ಹೋಗಿ ನಾಯಿ ಮಾಡೋಕ್ಕೆ ಬರೋಂಗಿಲ್ಲ, ಇದು ಮಾಡೋಕ್ಕೆ ಬರೋಂಗಿಲ್ಲ ಯಾರಿಗೆ. ಅದು ಆ ಸಮ ತಿಳ್ಕೊಂಡು ಹಂಗೆ ಸಮ ವ್ಯವಹಾರ ಮಾಡೋಂಗಿಲ್ಲ. ತಾಯಿ ಜೊತೆಗೆ ಮಾಡೋ ವ್ಯವಹಾರ ಹೆಂಡತಿ ಜೊತೆಗೆ ಮಾಡೋಂಗಿಲ್ಲ, ಹೆಂಡತಿ ಜೊತೆಗೆ ಮಾಡೋದು ತಾಯಿ ಜೊತೆಗೆ ಮಾಡೋಂಗಿಲ್ಲ, ಇಬ್ಬರ ಜೊತೆಗೆ ಮಾಡೋದು ಮಗಳ ಜೊತೆಗೆ ಮಾಡೋಕ್ಕೆ ಬರೋಂಗಿಲ್ಲ, ಬರೋಂಗಿಲ್ಲ. ಸಮಕರ್ತ ಏನಂಗಿಲ್ಲ, ಅವರು ಸಮದರ್ಶಿ ಇರ್ತಾರೆ. ಅವ ಸಮದರ್ಶಿಯಾಗಿರುವುದರಿಂದ ಆ ಸಮದರ್ಶಿಯಾಗಿರುವ ಚೇತನದಲ್ಲಿ ಅಸ್ಥಿ ಭಾತಿ ಪ್ರಿಯದಲ್ಲಿ ಪ್ರಶ್ನೆಯೇ ಬರೋಂಗಿಲ್ಲ. ಅಸ್ಥಿ ಅಸ್ಥಿ ಭಾತಿ ಭಾತಿ ಹೌದಲ್ಲ, ಪ್ರಿಯ ಪ್ರಿಯ ಜಗತ್ತಿನೊಳಗೆ ಅದರೊಳಗಿಲ್ಲ. ಅಸ್ಥಿ ಭಾತಿ ಪ್ರಿಯ ದೃಷ್ಟಿ ಉಳ್ಳವನಲ್ಲಿ ದೋಷವು ಬರುವುದೇ ಇಲ್ಲ. ನಾಮರೂಪಕ್ಕೆ ಬಂದ ಎಲ್ಲ ಚಾಲು ಹಾಕ. ಅದಕ್ಕೆ ತತ್ವಜ್ಞಾನಿ ನಿರ್ದೋಷವಾದ ಸದ್ರೂಪವಾದ ಚಿದ್ರೂಪವಾದ ಆನಂದ ರೂಪವಾದ ಬ್ರಹ್ಮ ದೃಷ್ಟಿಯನ್ನು ಅವನು ಉಳ್ಳವನಾಗಿರುವುದರಿಂದ ಏನಪ್ಪ ಅಂತ ಕೇಳಿದ್ರೆ ಅವ ಹಾಗಿರ್ತಾನೆ. ಈ ಭೇದ ಬುದ್ಧಿ ಎಲ್ಲಿ ಬರ್ತದೆ, ಗುಣದಲ್ಲಿ. ಸತ್ವಗುಣದಲ್ಲಿ ಬೇರೆ, ತಮಗುಣದಲ್ಲಿ ವ್ಯವಹಾರ ಬೇರೆ, ರಜಗುಣದಲ್ಲಿ ವ್ಯವಹಾರ ಬೇರೆ. 14ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ಯಾನೆ ಸತ್ವಗುಣ ಹೆಂಗೆ ಮಾಡ್ತಾನೆ, ರಜಗುಣ ಹೆಂಗೆ ಮಾಡ್ತಾನೆ, ತಮಗುಣ ಹೆಂಗೆ ಮಾಡ್ತಾನೆ ಹೇಳ್ಯಾರ. ಆದ್ರೆ ಸಮಂ ಬ್ರಹ್ಮ, ಬ್ರಹ್ಮ ಹೆಂಗದ ಅನಾದಿತ್ವಾತ್ ನಿರ್ಗುಣತ್ವಾತ್, ಪರಮಾತ್ಮ ಹೆಂಗಂದ್ರೆ ನಿರ್ಗುಣ. ಎಲ್ಲಿ ಗುಣ ಬರ್ತದೆ ಅಲ್ಲಿ ವ್ಯವಹಾರ ಬರ್ತದೆ, ಅಲ್ಲಿ ದೋಷ ಬರ್ತದೆ. ಎಲ್ಲಿ ಬ್ರಹ್ಮದಲ್ಲಿ ಗುಣಗಳ ಪ್ರವೇಶವೇ ಇಲ್ಲವೋ ಆ ಬ್ರಹ್ಮದಲ್ಲಿ ದೋಷ ಬರುವುದಿಲ್ಲ. ಅದು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ, ಆ ಪ್ರಶ್ನೆನೇ ಅಲ್ಲಿ ಬರೋದಿಲ್ಲ. ಅದಕ್ಕೆ ಗೀತಾ ಹೇಳೋರು ಅನಾದಿತ್ವ ನಿರ್ಗುಣತ್ವ ಪರಮಾತ್ಮ ಅಮೂಲ್ಯ, ಪರಮಾತ್ಮ ಅವ್ಯಯ ಅದನೇ, ಅವನಲ್ಲಿ ಹೆಚ್ಚು ಕಡಿಮೆ ಇಲ್ಲ, ಸದಾ ಒಂದೇ ರೀತಿಯಾಗಿರ್ತಾನೆ ಅಂತ ತಿಳ್ಕೊಂಡು ನಿರ್ದೋಷಮಿ ಸಮಂ ಬ್ರಹ್ಮ. ಅದಕ್ಕೆ ಅನಾದಿತ್ವ ನಿರ್ಗುಣತ್ವ 13ನೇ ಅಧ್ಯಾಯದಾಗ ಹೇಳಿದ್ದಾರೆ ಅವರು, ನಾಪಿ ಅಂತ್ಯ ವಿಶೇಷ ಆತ್ಮನೋ ಭೇದಕಃ ಸಂತಿ. ಯಾಕೆ ನೀವು ಸಮಂ ಬ್ರಹ್ಮ ಅಂತೀರಿ, ವಿಷಮಂ ಬ್ರಹ್ಮ ಯಾಕೆ ಅನ್ನಂಗಿಲ್ಲ. ಅರೆ ಗುಣ ಇದ್ದಲ್ಲೇ ವಿಷಮ ಬರ್ತದೆ, ಗುಣ ಇಲ್ಲ ಸಮ ಏನು ಬರ್ತದೆ ನೋಡಿ. ಕೆಲವೊಂದು ಪದಾರ್ಥ ಆಗ್ತಾವೆ ಹೆಂಗದ ರೀ ಉಳಿಯದ ಇಲ್ಲ ರುಚಿ ರುಚಿ ಕೈ, ಅದು ಏನೂ ಇರಂಗಿಲ್ಲ.
ಕೆಲವೊಂದು ವಸ್ತು ನಿರ್ವಾಸನೆ ನಿರ್ಗಂಧ ಇರ್ತಾವ ಕೇಳಿದ್ರೆ ಅವು ಏನೂ ಅನ್ನಂಗಿಲ್ಲ. ಸುಳಿನೆಲ್ಲ ಉಪ್ಪಿನೆಲ್ಲ ಕಾದು ಎಲ್ಲ ಇರಲಿ, ಯಾಕಂದ್ರೆ ಅಲ್ಲಿ ಗುಣ ಪ್ರವೇಶ ಇಲ್ಲ. ಎಲ್ಲಿ ಗುಣ ಬರ್ತದೆ ಅಲ್ಲಿ ವ್ಯವಹಾರ ಚಾಲು ಆಗ್ತದೆ. ಚಲೋ ಇತ್ತು ತಾ, ಚಲೋ ಇಲ್ಲ ಬೇಡ, ಹಂಗೆ ಇತ್ತು ಇರಲಿ, ನೋಡಕ್ಕೆ ಬರ್ತದೆ ಅಂತ ಯಾವಾಗ ಇಲ್ಲ. ಮನುಷ್ಯ ಚಲೋನೇ ಇಲ್ಲ ಕೆಟ್ಟಿಲ್ಲ, ಸ್ವಾಮಿ ಇದ್ದು ಬಿದ್ದಿರಲಿ ಬಿಡು ಅಂತ ಹಾಗೆಲ್ಲ. ಯಾಕೆ ಗುಣಗಳ ವೈಷಮ್ಯದಿಂದ ವ್ಯವಹಾರ ಆಗ್ತದೆ. ಎಲ್ಲಿ ಅನಾದಿತ್ವಾತ್ ನಿರ್ಗುಣತ್ವಾತ್ ಪರಮಾತ್ಮ ಅವ್ಯಯ, ಎಲ್ಲಿ ಪರಮಾತ್ಮ ಅನಾದಿ ಅದನೆ, ಎಲ್ಲಿ ನಿರ್ಗುಣ ಅದ, ಅದು ಅವ್ಯಯ ಅದ ಅಂಥಲ್ಲೇ ಏನಪ್ಪ ಅಂತ ಕೇಳಿದ್ರೆ, ಯಾವ ಬೇಕು ಬೇಡೆಂಬ ವ್ಯವಹಾರ ನಡೆಯುವುದಿಲ್ಲ. ಯಾಕೆ ಅದು ನಿರ್ಗುಣವಾಗಿ ಇರುವುದರಿಂದ. ವಕ್ಷತಿದ ಭಗವಾನ್ ಇಚ್ಛಾದೀನಾಂ ಕ್ಷೇತ್ರ ಧರ್ಮತ್ವಂ. ಅವೇನಪ್ಪ ಅಂದ್ರೆ ಅವೆಲ್ಲ ಬೇಕು ಬೇಡ, ಸಾಕು ಬೇಕು, ಇವೆಲ್ಲ ಕ್ಷೇತ್ರದ ಧರ್ಮದ ಅಂದ್ರೇನು ಮನಸ್ಸಿನ ಅಂತಃಕರಣದ ಧರ್ಮ ಅದಾವ. ಇವೆಲ್ಲ ಬೇಕು ಬೇಡ ಇವೆಲ್ಲ ಕರೀತಾ ನಾವು. ಪ್ರತಿ ಶರೀರಂ ತೇಷಾಂ ಸತ್ವೇ ಪ್ರಮಾಣಾನುಪತ್ತೇ. ಆತ್ಮ ಭೋಕ್ತ ಅದನ್ನು ತಿಳ್ಕೊಂಡು ಪ್ರತಿ ಶರೀರದಲ್ಲಿ ಇರ್ತಾನೆ. ಯಾಕೆ ಪ್ರತಿ ಶರೀರದ ಇಚ್ಛೆ ಬೇರೆ, ಪ್ರತಿ ಶರೀರದ ದ್ವೇಷ ಬೇರೆ, ಪ್ರತಿ ಶರೀರದ ಭಿನ್ನ ಇರೋದರಿಂದ ಹಾಗಾದ್ರೆ ಪರಮಾತ್ಮ ಭಿನ್ನ ಭಿನ್ನ ಅದನಂತ ಅನ್ಬೇಕು ಆಕ. ಅದರ ಸಲುವಾಗಿ ಹೇಳಿದರು ಇಲ್ಲ, ಅಂತಃಕರಣದಲ್ಲಿ ಇವೆಲ್ಲ ನಡೀತಾವ, ಆತ್ಮನೇ ನಡೆಯಂಗಿಲ್ಲ. ಆತ್ಮ ಎಲ್ಲ ಕಡೆ ಒಂದೇ ಅಂದರೆ ಎಲ್ಲರಿಗೂ ಒಂದೇ ಇಚ್ಛೆ ಆಗ್ಬೇಕು. ಫಲವಾತ್ಮನೆಂಬುದಕ್ಕೆ ನಿಜಗೊಂಡ್ರು ಮಾಡ್ಯಾರ ಪ್ರಶ್ನೆ, ಪರಮಾತ್ಮ ಅಂತ ಹೆಂಗಂತೀರಿ ಅಂತ ಹೇಳಿ ಉತ್ತರ ಕೊಟ್ಟಾರೆ ಅನ್ಯ ಗ್ರಂಥಗಳಲ್ಲಿ. ಅದಕ್ಕೆ ಮಹಾನುಭಾವರು ಹೇಳಿದರು ಅವ ಕ್ಷೇತ್ರದ ಅಭಿಪ್ರಾಯ ಅದವೇನ, ಆತ್ಮನ ಅಭಿಪ್ರಾಯ ಇಲ್ಲ. ಆತ್ಮ ನಿರ್ಗುಣತ್ವ ಅನಾದಿ ಅವ್ಯಯ, ಆ ಆತ್ಮನಲ್ಲಿ ಇವ್ಯಾವ ಕೂಡ ಇಲ್ಲಪ್ಪ ಇಚ್ಛಾಗಳು. ಅದಕ್ಕೆ ಆತ್ಮ ಒಂದೇ ಅದ, ಏಕ ಅದ, ಸಮ ಆತ್ಮ. ತಸ್ಮಾತ್ ಏಕಏವ ಅದತಿ ಉತ್ತಮಂ ಸಮಂ ಬ್ರಹ್ಮ ಏಕಂಚ ತಸ್ಮಾತ್ ಬ್ರಹ್ಮಣ್ಯೇವ ತೇ ಸ್ಥಿತಃ ತಸ್ಮಾತ್ ನ ದೋಷ. ಬ್ರಹ್ಮ ಏಕಂಚ ತಸ್ಮಾತ್ ಬ್ರಹ್ಮಣ್ಯೇವ ತೇ ಸ್ಥಿತಃ ತಸ್ಮಾತ್ ನ ದೋಷಗಂಧರ ಮಾತ್ರಾಪಿ ತಾನ್ ಸ್ಪೃಶತಿ. ದೇಹಾದ ಸಂಗಾತ ಆತ್ಮದರ್ಶನ ಅಭಾವ ಎಷ್ಟು ಹೇಳಿದ್ರಿ, ದೋಷ ಯಾಕೆ ಅವನಿಗಿಲ್ಲ ಅಂತ ಕೇಳಿದರೆ ದೇಹಾದಿ ಸಂಗಾತಗಳ ಜೊತೆಗೆ ಅವ ಬೆರೆತಿಲ್ಲ, ತಾದಾತ್ಮನಾಗಿಲ್ಲ. ಅದು ಕೇವಲ ಗುಣರೂಪವಾದ ಶರೀರದಿಂದ ಅವೆಲ್ಲ ಏನಪ್ಪ ಅಂತ ನಡೀತಾವ, ವಿನಃ ದೋಷ ಬರ್ತಾವ. ಆತ್ಮನಲ್ಲಿ ಕಿಂಚಿನ ಮಾತ್ರವಾದ ಕೂಡ ದೋಷ ಇಲ್ಲ. ಅವ ಹೆಂಗಂದ್ರೆ ಸಮದರ್ಶಿ ಅದಾನೇ. ದೇಹಾದಿ ಸಂಗಾತ ಆತ್ಮದರ್ಶನ ಅಭಿಮಾನ ವತ್ ವಿಷಯಂತೂ ತತ್ ಸೂತ್ರಂ ಸಮಾಭ್ಯಂ ವಿಷಮ ಸಮೇ ಪೂಜಾತು. ಗೌತಮ ಧರ್ಮ ಸೂತ್ರದಲ್ಲಿ ಈ ಮಾತನ್ನು ಹೇಳ್ತಾರೆ. ಸಮ ಅಸಮ ಏನಪ್ಪ ಅಂತ ಕೇಳಿದರೆ ಅವುಗಳಲ್ಲಿ ಯಾವುದು ಯೋಗ್ಯ ಕರ್ಮವನ್ನು ಮಾಡ್ತಾನೆ ಅವನಿಗೆ ಸುಖಗಳನ್ನು ಗೌರವವನ್ನು, ಅಯೋಗ್ಯ ಕರ್ಮಗಳು ಮಾಡ್ತಕ್ಕಂಥವನಿಗೆ ಅವನಿಗೆ ಅಯೋಗ್ಯ ಮಾನಾಪಮಾನಗಳನ್ನು ನೀವು ಹೇಳ್ತೀರಲ್ಲ, ಇದು ಹೇಗ ಆತ್ಮ ಸಮ ಅದ? ಹಾಗಾದ್ರೆ ಪೂಜೆ ಮಾಡಿದವನಿಗೆ ಪೂಜೆ ಮಾಡಿದವ್ರಿಗೆ ಒಂದೇ ಆಗಬೇಕು, ಒಂದೇ ಆಗಿಲ್ಲ. ಸಮ ಇದ್ರೆ ಒಂದೇ ಆಗ್ಬೇಕಲ್ಲ. ಯಾಕೆ ಪುಣ್ಯ ಮಾಡ್ಯಾನ ಪಾಪಣೆ ಎಲ್ಲ ಕಡೆ ಒಂದೇ ಅದಾನ ಆತ್ಮ ಅಂತಂದ್ರೆ ನೀವು ಅಂದ್ರಿ ಅಂದ್ರೆ ಎಲ್ಲರಿಗೂ ಪುಣ್ಯ ಮಾಡಿದವನಿಗೆ ಪಾಪ ಮಾಡಿದವನಿಗೆ ಪಾಪಿಗೆ ಪುಣ್ಯಾತ್ಮರಿಗೆ ಎಲ್ಲರಿಗೂ ಒಂದೇ ಆಗಬೇಕಲ್ಲ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಅದಕ್ಕೆ ಏನಪ್ಪ ಅಂದ್ರೆ ಸಮದರ್ಶನ ಅಂತ ಶಬ್ದ ಇಟ್ಟಾರೆ ಅಂತಾರೆ. ಶಾಸ್ತ್ರಗಳಲ್ಲಿ ಸಮಾನವಾದ ಕ್ರಿಯೆಗಳನ್ನು ಮಾಡಲಿಕ್ಕೆ ಯಾರಾದರೂ ಕೂಡ ಸ್ವೀಕಾರ ಮಾಡಿಲ್ಲ, ಯಾವ ಮತದವರು ಸ್ವೀಕಾರ ಮಾಡಿಲ್ಲ. ಯಾವೇ ಮತ ಇರಲಿ, ನಿಂಬಕಾಚಾರ್ಯ, ರಾಮಾನುಚಾರ್ಯ, ವಲ್ಲಭಾಚಾರ್ಯ, ಶಂಕರಾಚಾರ್ಯ,
ಮಹಾಭಾರತ ನೀಲಕಂಠಾಚಾರ್ಯ ಯಾರು ಕೂಡ ಏನಪ್ಪ ಅಂತ ಕೇಳಿದ್ರೆ ಆತ್ಮನಿಗೆ ಏನಪ್ಪ ಅಂದರೆ ಮಾಡುವ ಕರ್ಮಗಳ ಲೇಪ ಅಂತ ಹೇಳಿಲ್ಲ. ಮಾಡ್ತಾನ ತಿಳಿಲಾರದವರಿಗೆ ಆರೋಪ ಮಾಡ್ಕೋತಾನವ. ಆರೋಪ ಮಾಡಿಕೊಂಡ ಯಾರೇನು ಮಾಡಬೇಕು ಅದಕ್ಕೆ ಯಾರು ಏನು ಮಾಡೋಕ್ಕೆ ಸಾಧ್ಯಿಲ್ಲ. ಆರೋಪ ಮಾಡಿಕೊಂಡವನಿಗೆ ಹುಚ್ಚ ಶರಣೆತನ ಹುಚ್ಚ ತಿಳ್ಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ. ಹಾಗೆ ಆತ್ಮನ ಏನಪ್ಪ ಅಂತ ಕೇಳಿದ್ರೆ ಆ ಸಮಕರ್ತ ಅಂತ ಅಲ್ಲ, ಸಮದರ್ಶಿ ಅದಾನೆ. ಸಮದರ್ಶಿ ಅದ ಪೂಜಾ ಮಾಡಿದ್ರೆ ಸಿಗ್ತಿರ್ಬೇಕು, ಅದರಲ್ಲಿ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ದೊರೆತಿರಬೇಕು, ಪಾಪ ಮಾಡಿದವರು ಶಿಕ್ಷೆ ಆಗ್ತಿರಬೇಕು. ಬ್ರಹ್ಮಕ್ಕಿಲ್ಲ, ಬ್ರಹ್ಮಕ್ಕೆ ಇಲ್ಲ. ಆಕಾಶವು ಸರ್ವತ್ರ ಸಮಾನವಾಗಿದ್ದರೂ ಅನಂತ ಪಾಪ ಪುಣ್ಯ ಮೇಲು ಕೇಳಿ ವ್ಯವಹಾರ ನಡೆದರೂ ಆಕಾಶಕ್ಕೇನು ಸಂಬಂಧ ಇಲ್ಲ. ಸೂರ್ಯ ಸರ್ವತ್ರ ಇದ್ದರೂ ಕೂಡ ಪಾಪ ಮಾಡಬೇಕಾದ್ರೂ ಬೆಳಕಬೇಕು, ಪುಣ್ಯ ಮಾಡಬೇಕಾದ್ರೂ ಬೆಳಕಬೇಕು. ಬೆಳಕಿದ್ದೆ ಏನು ಮಾಡ್ಯಾನ, ಏನು ಮಾಡೋಂಗಿಲ್ಲ. ಅದು ಪರ ಸೂರ್ಯನಿಗೆ ಏನು ಸಂಬಂಧ ಇಲ್ಲ, ಅದಕ್ಕೆ ಹೇಳ್ತಾರೆ ಅವನು ಏನು ಸಂಬಂಧ ಇಲ್ಲ. ಆದರೆ ಅವನಿಗೆ ಕರ್ತ ಅಂತ ಆರೋಪ ಮಾಡ್ತಾರೆ, ಪರಂತು ಇದು ಸುಳ್ಳ. ಹಾಗ ತತ್ವಜ್ಞಾನಿ ಆದವನು ಎಲ್ಲವನ್ನು ಮಾಡುವುದಿಲ್ಲ, ಎಲ್ಲದರಲ್ಲಿ ತಾನೇ ತಿಳಿದುಕೊಳ್ಳುತ್ತಾನೆ. ಎಲ್ಲ ವ್ಯವಹಾರವೂ ತನ್ನ ಮೇಲೆ ಹಾಕೊಳ್ಳೋದಿಲ್ಲ, ವ್ಯವಹಾರ ಆಯಾಯ ಅಂತಃಕರಣ ದೃಷ್ಟಿಯಿಂದ ಭಿನ್ನ ಭಿನ್ನವಾಗಿ ನಡೀತದೆ. ಹಾಗಾದರೆ ಅವೆಲ್ಲನೂ ಕೂಡ ಆತ್ಮನಿಗೆ ಹೇಳಲಿಕ್ಕೆ ಬರೋಂಗಿಲ್ಲ, ಸಮ ಮಾಡಂಗಿಲ್ಲ, ಸಮ ನೋಡ್ತಾನ, ಸಮ ನೋಡ್ತಾನ. ಅದಕ್ಕೆ ಹೇಳ್ತಾರೆ ಅವರು ಭಾಳ ಚಂದ, ನಾಹಿ ಶಾಸ್ತ್ರಾಧಾರ ಪಾತ್ರ ಪಾತ್ರ ನೇಣೆ ಉಪದೇಶ ಘೇವೂನ ದ್ರವ್ಯ. ಏನಪ್ಪ ಅಂತಂದ್ರೆ ದ್ರವ್ಯ ಪಾಣೆ ತುಕಾಮಣಿ ಐಷೆ ಗುರು ಶಿಷ್ಯ ಪೂರ್ಣ ವಿವೇ ವಿಠೋಬಾಚಿ ಆಣ ನರಕ ಜಾತಿ ಅಂತ ತುಕಾರಾಮ ಹೇಳ್ತಾನೆ. ನೋಡ್ರಿ, ಅಪೇಕ್ಷೆ ಇರಬಾರ್ದು, ಅಪೇಕ್ಷೆ ಇರಬಾರ್ದು. ತುಕಾರಾಮ ಭಾಳ ಅವ್ರು ಭಾಳ ಸ್ಪಷ್ಟ ಮನುಷ್ಯರದಾರು, ಸ್ವಲ್ಪ ಕಡಕ್ ಹೇಳ್ತಾರ ಅವರು. ದುಡ್ಡು ತಗೋಬಾರ್ದು ಅಂತ ಅಂದಿಲ್ಲ, ಕೊಡ್ತಾರೆ. ಪರಮಾತ್ಮ ಮಳೆ ಕೊಡ್ತಾನೆ, ನೀವು ಬೇಡಂದ್ರೆ ಕೊಡ್ತಾನೆ, ನೀವು ಬೇಕಂದ್ರೆ ಕೊಡ್ತಾರೆ. ಬೇಕಂದ್ರೆ ಬರ್ತದೆ, ಬೇಡಂದ್ರೆ ಬರ್ತದೆ. ಇದು ಅದು ಬರಂಗೆ ಬರ್ತದೆ, ಅದು ನನ್ನ ನಿಶ್ಚಯ ಇಲ್ಲ, ಆ ಪರಮಾತ್ಮ ನಿಶ್ಚಯ. ಹಾಗ ಪ್ರತಿಯೊಂದು ಕಾರ್ಯದಲ್ಲಿ ನೀನು ಲಾಭವನ್ನು, ಅದಕ್ಕೆ ಹೇಳಿದ್ರೆ ಶಿಂದ ನ ಪುರುಷೇತ್ ಪ್ರಿಯಂ ಪ್ರಾಪ್ಯ ನೋ ದ್ವಿಜೇತ್ ಅಂತ ಹೇಳಿದ್ರಲ್ಲ ಅವರು, ಅದಕ್ಕಂತಾನೆ ಕರ್ಮದಲ್ಲಿ ಅಪೇಕ್ಷೆ ಇರಬಾರ್ದು. ಅದು ಬರ್ತದೆ ಬರ್ತದೆ ಹೋಗ್ತದೆ ಹೋಗ್ತದೆ. ನದಿ ಪ್ರವಾಹವನ್ನು ಬರಲಿ ಅಂತ ಅಪೇಕ್ಷೆ ಮಾಡೋಂಗಿಲ್ಲ, ಒಣಗಿ ಹೋಗೋದು ಅಪೇಕ್ಷೆ ಇಲ್ಲ, ಸ್ವಲ್ಪ ಹರಿತಿರ್ತದೆ. ಮಳೆ ಬರಲಿ ಅಂದರೆ ಒಣಗ್ತದೆ, ಬಂದರೆ ಹೆಚ್ಚಾಗ್ತದೆ. ಅದೇನು ನದಿಗೇನು ಅಪೇಕ್ಷೆ ಇಲ್ಲದರು. ಹಾಗ ತತ್ವಜ್ಞಾನಿಯಾಗಿರ್ತಕ್ಕಂಥ ಮಗನು ಗಾರ ಹೆಂಗಿರ್ತಾನಂದ್ರೆ ಸದಾ ಪರಮಾರ್ಥ ಕಾರ್ಯದಲ್ಲಿ ಪೂಜಾ ಧ್ಯಾನ ಪಾಠ ಮಾಡ್ತಾನೆ. ದೇವರಿಗೆ ಇದು ಬೇಕಂತ ಅಲ್ಲ, ಭಕ್ತರಿಗೆ ಶಿಷ್ಯರಿಗೆ ಉಪದೇಶ ಮಾಡ್ತಾನೆ, ಇದು ಬೇಕು ಅಂತ ಅಲ್ಲ. ಅವನ ದೃಷ್ಟಿ ಅಲ್ಲಿ ಇರುವುದಿಲ್ಲ. ಹಂಗೆ ಒಂದು ವೇಳೆ ಅಪೇಕ್ಷೆಯಿಂದ ಪೌರುಷೇತ್ ಯದಿ ಕರ್ಮಾಣಿ ಕರೋತಿ, ಅಪೇಕ್ಷೆಯಿಂದ ಏನಾದರೂ ಕರ್ಮವನ್ನು ಮಾಡದ ಅಂತ ಕೇಳಿದ್ರೆ ಅವನೇ ದುಃಖ ಕೊಡ್ತದೆ, ಅವನೇ ದುಃಖ ಹಾಕದ. ಮಹಾತ್ಮರು ಉಪದೇಶ ಮಾಡ್ರಿ, ಪೂಜಾ ಭಗವದ್ ಭಕ್ತಿದವ್ರು ಮಾಡ್ರಿ, ಮಂದಿ ಕಲ್ಯಾಣ ಕರ್ಮವನ್ನು ಮಾಡ್ರಿ. ಆದರೆ ಆ ಮನುಷ್ಯನಿಗೆ ಅಪೇಕ್ಷೆಯಿಂದ ಮಾಡಿದರೆ, ಧನದಾಶಿಗಾಗಿ ಉಪದೇಶ ಮಾಡಿದರೆ, ಪುಣ್ಯದಾಶಿಗಾಗಿ ಕರ್ಮವನ್ನು ಮಾಡಿದರೆ, ಅದರಲ್ಲಿ ಇವೆಲ್ಲ ಮಾಡಿದ್ರಿ ಅಂತ ಕೇಳಿದ್ರೆ ಅವನಿಗೆ ಸುಖ ಆಗೋದಿಲ್ಲ ಅಂತ. ಅದಕ್ಕೆ ತುಕಾರಾಮ ನಮ್ಮ ಮೇಲೆ ಹೇಳ್ಯಾನ ಜಾಸ್ತಿ. ನಾಯಿ ಏನಪ್ಪ ಅಂತ ಕೇಳಿದ್ರೆ ಶಾಸ್ತ್ರಾಧಾರೆ ಪಾತ್ರ ಪಾತ್ರ ನೇಣೆ. ಉಪದೇಶ ಮಾಡೋರು ನೋಡಬೇಕು ಪಾತ್ರ ಪಾತ್ರ. ಅದಕ್ಕೆ ಹೇಳ್ತಾರೆ ಅವರು, ವರದಕ್ಷಿಣೆ ಜೋರಾಗಿದ್ದರೂ ನಡೆಯುತ್ತದೆ, ಹುಡುಗಿ ಹೇಗಿದ್ದರೂ ನಡೆಯುತ್ತದೆ. ವರದಕ್ಷಿಣೆ ಜೋರು ಹುಡುಗಿ ಹೆಂಗಿದ್ರು ನಡೀತದೆ, ಹಿಂಗಿರ್ತದೆ. ಹಾಗೇನಪ್ಪ ಅಂದ್ರೆ ಶಿಷ್ಯ ಶ್ರೀಮಂತನಾಗಿದ್ದರೆ ಸಾಕು,
ಹೇಗೆ ದೂರ ನಡೆಯುತ್ತದೆ, ಹೆಂಗೆ ದೂರ ನಡೆಯುತ್ತದೆ, ಹಂಗೆ ಇರಬಾರ್ದು ಅಂತಾರೆ. ಅದನ್ನು ಇರಬಾರ್ದು, ಅದರಿಂದ ಪಾಪ ಬರ್ತದೆ. ಅದಕ್ಕೆ ಅವನು ಸ್ಪಷ್ಟ ಹೇಳಿದ್ರು, ಪಾತ್ರ ಅಪಾತ್ರ ನೋಡದೆ, ಶಾಸ್ತ್ರದ ಆಧಾರ ಅದು ನೋಡದೆ, ಯಾವುದಾದ್ರೆ ಶಾಸ್ತ್ರ ಪಾತ್ರ ಇಲ್ಲದವನಿಗೆ ಅಪಾತ್ರನಿಗೆ ಕೊಟ್ರಿ ಅಂತ ಕೇಳಿದರೆ ಉಪದೇಶ ದೇಣೆ ಏನಪ್ಪ ಅಂದ್ರೆ ದ್ರವ್ಯ ಸಾಠಿ. ಡಾಕ್ಟರ್ ನೋಡಿ ರಪ್ಪ ಸುಮ್ಮನೆ ಯಾವ್ದಾರು ನೀರು ಇಂಜೆಕ್ಷನ್ ಚೂಸ್ತಾವ್ರಿ, ಇಂಜೆಕ್ಷನ್ ಚೂಸ್ತಾರೆ, ನೀರಿಂದೇ ಚೂಸ್ತಾವ, ಔಷಧ ಇಲ್ಲ, ನೀರಿಂದೇ ಚೂಸ್ತಾರೆ. ಯಾಕೆ ದ್ರವ್ಯ ಪೈಸ ಬೇಕು. ಹಂಗೆ ಗುರುಗಳು ಅದಕ್ಕೆ ಯೋಗ್ಯತಾನ ಇಲ್ಲ ಕೊಡ್ಬೇಕು, ಅದು ನೋಡ್ಲಾರ್ದ ರೊಕ್ಕ ಸಲುವಾಗಿ ಇಂಜೆಕ್ಷನ್ ಮಾಡೋದು ಹೆಂಗೆ, ಅದು ಪಾಪ ಅದ. ಹಾಗೆ ಗುರುಗಳು ಕೂಡ ರೊಕ್ಕ ಸಲುವಾಗಿ ಅಪಾತ್ರ ಉಪದೇಶ ಮಾಡೋದು ಕೂಡ ಇದು ಪಾಪನೇ ಅಂತಾರ, ಇದು ಪಾಪನೇ. ತುಕಾಮಣಿ ಐಸೆ ಗುರು ಶಿಷ್ಯ ಇಬ್ಬರು ಪೂರ್ಣ, ಇವರಿಬ್ಬರು ವಿಠೋಬಾಚಿ ಆಣ, ನಾನು ಪಾಂಡಂಗನ ಆಣೆ ಮಾಡಿ ಹೇಳ್ತೀನಿ, ನರಕ ಜಾತಿ ಅವರಿಬ್ಬರು ನರಕ ಹೋಗಿ ಏನು ಮಾಡ್ತೀರಿ, ಹೈರಾಣ ಅಲ್ಲ. ಪಾತ್ರ ಪಾತ್ರ ಹೌದಲ್ರಿ, ಅದಕ್ಕೆ ಒಂದ್ಯಾನುಭವದಂತೆ ವ್ಯಥೆಯಕ್ಕು ನಿಜಗೊಂಡ್ರು, ಒಂದ್ಯಾನುಭವದಂತೆ ವ್ಯಥೆಯಕ್ಕು ಊಷರ ಭೂಮಿಯಲ್ಲಿ ಬಿತ್ತಿದ ಬೀಜನಂತೆ ವ್ಯಥೆಯಕ್ಕು ಹಣ. ಅದಕ್ಕೆ ಹೆಂಗಿರಬೇಕು ಅವ ನ ಪುರುಷ, ಅದಕ್ಕೆ ಬರೆದ ಅವ ಯಾವುದನ್ನ ಬೇಕೆ ಮಾಡಿ ಪ್ರಿಯವಾಗಿದ್ದದ್ರಲ್ಲಿ ಏನಪ್ಪ ನಾವು ಮಾಡ್ತೇವೆ, ಬೇಕಾದ ಶಿಷ್ಯ ಕೆಟ್ಟಿದ್ರು ಅವನಿಗೆ ಚಲೋ ಮಾಡ್ತೇವೆ, ನಾವು ಚಲೋ ತಿಳ್ಕೊತೇವೆ. ಯಾಕೆ ಅವನಲ್ಲಿ ಭಕ್ತಿ ಇಲ್ಲ, ಭಾವ ಇಲ್ಲ, ಸೇವಾ ಇಲ್ಲ, ಆದರೂ ಬೇಕಾಗಿರ್ತದ ಹಿಂಗೆ. ಅದಕ್ಕೆ ಅಂತಾರೆ ಅವರು ಶಿಷ್ಯರು ಅಂತಲ್ಲಿ ಅವನಿಗೆ ಏನಪ್ಪ ಅದಕ್ಕೆ ದುಃಖನೇ ಆಗ್ತದೆ ಅಂತಾರೆ, ದುಃಖನೇ ಆಗ್ತದೆ. ಅರ್ಥ ಏನ್ರಿ ಅಪಾತ್ರನೇ ಪಾತ್ರ ತಿಳ್ಕೊಡು, ಇದು ಅದೇ ಅಲ್ರಿ ಅತದ್ ಬುದ್ಧಿನೇ ಆಯ್ತಲ್ಲ, ತತ್ ಬುದ್ಧಿ ಅಲ್ಲ ಅತದ್ ಬುದ್ಧಿನೇ ಆಯ್ತಲ್ಲ. ಹೀಗೆ ಮಹಾತ್ಮರು ಏನಪ್ಪ ಅಂತ ಕೇಳಿದ್ರೆ ಹೇಳ್ತಾರೆ, ಅದಕ್ಕೆ ಸಮದೃಷ್ಟಿ ನೋಹೆ ಮಾಯಾಸವೇ ಖಾಣೆ ಮಾತ್ರ ಸವೇ ಖಾಣೆ ಯಥೇಚ್ಛ ಸೇವಣೆ ವೇಷಿಯಲಾಗಿ ಸಮದೃಷ್ಟಿ ಸಾಟಿ ದೇಹಾವಾತೃಣ ಕ್ಷಣೋಕ್ಷಣಿ ಪ್ರಾಣ ಕಾಸಾವೀಸ. ಇದು ಬಹಳ ಚಂದ ಹೇಳಿರಿ, ಸಮದೃಷ್ಟಿ ಹಂಗನೇ ಪ್ರಾಪ್ತಿ ಆಗುವುದಿಲ್ಲ, ಬಹಳ ಕಸಿವಿಸಿ. ಹಸಿವಿಯಾದ ಮನುಷ್ಯನಿಗೆ ಹೆಂಗೆ ರೊಟ್ಟಿಗೆ ಚಡಪಡಿಸ್ತಾನೆ ಹಂಗೆ, ಅದಕ್ಕೆ ನೀವು ತೀವ್ರ ಮುಖ್ಯ ಅಂತ ಕರಿತೇವಲ್ಲ, ಹಂಗೆ ಈ ಬ್ರಹ್ಮದ ಸಮಬುದ್ಧಿ ಬರಲಿಕ್ಕೆ ಅವ ಅಷ್ಟು ಹಠ ಅವ ಪ್ರಯತ್ನ ಮಾಡಬೇಕು, ಸಮದೃಷ್ಟಿ ಬರಬೇಕು ಅಂತ. ಅದಕ್ಕೆ ಸಮ ವ್ಯವಹಾರ ತತ್ವಜ್ಞಾನಿ ಮಾಡಂಗಿಲ್ಲ, ಸಮದೃಷ್ಟಿ ಇರ್ತದ ಅನ್ನೋದಕ್ಕೆ ಈ ನಾಗ್ಪುರದಾಗ ಒಬ್ರು ಭಾಳ ಸಮೀಪ ಭಾಳ ದೊಡ್ಡ ಸ್ವಾಮಿ ಹೇಳೋರೊಬ್ರು ಗುಲಾಬರಾವ್ ಮಹಾರಾಜ್, ದೇವ ಬಾಜ ರಾಜ ಬಾಜಿ ಪಾಲ ನಾಯಿರಿ, ಭಾಳ ಭಾಳ ಪ್ರಮುಖರು. ಅವರು ಒಂದು ಭಾಳ ಚಂದ ಬರೀತಾರೆ, ಜನ್ಮಾಂಧರಿದ್ದರೂ ಕೂಡ ಸಮಸ್ತ ಶಾಸ್ತ್ರಗಳ ಮೇಲೆ ಅವರು ಟೀಕಾ ಟಿಪ್ಪಣಿ ಮಾಡ್ಯಾರ, ಒಂದು ಶಾಸ್ತ್ರ ಅಲ್ಲ ಸಮಸ್ತ ಶಾಸ್ತ್ರ. ಸಮ ಅದ ತಿಳ್ಕೊಂಡು ತತ್ವಜ್ಞಾನಿ ಬ್ರಹ್ಮದಲ್ಲಿ ಸಮತ್ವ ನೋಡುತ್ತಾನೆ ವಿನಃ, ಸತ್ತು ಚಿತ್ತು ಆನಂದರಿ ಸಮತ್ವ ನೋಡುತ್ತಾನೆ ವಿನಃ, ನಾಮರೂಪದಲ್ಲಿ ಅವ ನೋಡುವುದಿಲ್ಲ. ನಾಮರೂಪದಲ್ಲಿ ನೋಡಕ್ಕೆ ಹೋದರೆ ಏನಾಗ್ತದೆ ಅಂತ ಕೇಳಿದರೆ ಅದರಿಂದ ತಪ್ಪು ಕಲ್ಪನೆ ಆಗ್ತದೆ, ಆಮೇಲೆ ಅವನಿಗೆ ಜಗತ್ತಿನೊಳಗೆ ಮಾನಹೀನಾಗುತ್ತಾನೆ ಅಂತ ಬರ್ತಾರೆ. ಇದೇ ಯಥೇಷ್ಟ ಆಚರಣ ಕೊರತೆ ಗೂಢಾರ್ಧಿಪದಲ್ಲಿ ನಾಯಿಗೆ ಅವನಿಗೆ ಏನು ಅಂತರ ಆಯಿತು ಅಂತ ಕೇಳ್ಯಾರ ಅವರು. ತತ್ವಜ್ಞಾನಿ ನಾಮರೂಪದಲ್ಲಿ ಸಮತ್ವ ಮಾಡಿಕೊಂಡ ಅಂದರೆ ಅಸ್ಥಿಭಾತಿ ಪ್ರಿಯದಲ್ಲಿ ಬಿಟ್ಟು ನಾಯಿಗೆ ಸ್ವನಾಮ್ ಅದಕ್ಕೆ ಏನು ಅಂತರ ಆಯ್ತು ಅವನಿಗೆ, ನಾಯಿ ಎಲ್ಲನೂ ತಿಂತ ಚಲೋ ತಿಂತು ಹೊರಸನ್ನು ತಿಂತು ಏನಂತರ ಆಯ್ತು ಅವನಿಗೆ ತತ್ವಜ್ಞಾನಿಗೆ, ಅವ ಹಾಗೆ ಮಾಡೋದಿಲ್ಲ.
ಅದು ವಸ್ತು ಸಮಾದ ವ್ಯವಹಾರ ಸಮ ಇಲ್ಲ. ಹೌದಲ್ಲ, ಕತ್ತರಲ್ಲಿ ಕತ್ತರಿಸಬೇಕು, ಸೂಜಿಲಿ ಹೊಲಿಯಬೇಕು, ಎರಡು ಕಬ್ಬಣದೇ ಅದಾವ. ಸೂಜಿಲಿ ಕತ್ತರಿಸ್ತೀರಿ, ಕತ್ತರಲ್ಲಿ ಹೊಲಿತೀರಿ, ಹೊಲಕ್ಕೆ ಬರೋಂಗಿಲ್ಲ. ಅದು ವ್ಯವಹಾರ ಅದ, ಕತ್ತರಿ ಕತ್ತರಿಸದೆ ಮಾಡ್ತದೆ, ಸೂಜಿ ಹೊಲಿದೇ ಮಾಡ್ತದೆ. ಆಗ ತತ್ವಜ್ಞಾನಿ ಆಗಿರ್ತಕ್ಕಂಥ ವಸ್ತು ಮಹಾತ್ಮ ಒಂದಕ್ಕೊಂದು ಜೋಡಿಸಿ ತಿಳಿತಾನೆ ಅಷ್ಟೇ, ಮಾಡೋದಿಲ್ಲ. ನೋಡೋದು ಎಲ್ಲವೂ ಬ್ರಹ್ಮ, ಹೆಣ್ಣು ಬ್ರಹ್ಮ, ಗಂಡು ಬ್ರಹ್ಮ. ಹೆಣ್ಣಿನ ಜೊತೆಗೆ ಮಾಡು, ಹೆಣ್ಣಿನ ಜೊತೆಗೆ ಗಂಡಿನ ಜೊತೆ ಮಾಡಿದೆ, ಗಂಡಿನ ಜೊತೆಗೆ ವ್ಯವಹಾರ ಮಾಡ್ತಾರೆ, ಹಂಗೆ ತಪ್ಪು ಮಾಡೋಂಗಿಲ್ಲ. ಅದಕ್ಕೆ ಭಾಳ ಚಂದ ಬರೆದ್ರು ಅವರು, ಆಶ್ಚರ್ಯ ಬರೆದ್ರು. ಜೋಡ ಅಣಿ ತೋಂಡ ಏಕಾಚಿ ಚರ್ಮಾಚೆ, ಜೋಡ ಅಂದ್ರೆ ಚಪ್ಪಲ, ತೊಗಲಿಂದೆ ಬಾಯಿ, ತೊಗಲೆ ಭಾಳ ಕಡಕಿದ್ರು ಅವರು. ಜೋಡ ಅಣಿ ತೋಂಡ ಏಕಾಚಿ ಚರ್ಮ ಕಾಚೆ, ಸಂಘಟ್ಟ ಚರ ತ್ಯಾಚೆ ಕರುಣೆಯೇ. ಎರಡು ಚರ್ಮೆ ಅದವ ತೆಕ್ಕೊಂಡು ಬಾಯಿ ಮೇಲೆ ಚಪ್ಪಲಿ ಇಡಾಕ ಬರಂಗಿಲ್ಲ. ಗೊತ್ತವ ಚಪ್ಪಲ್ಲಿ ಹೊಡೆದೀನಿ, ಹೊಡೆದಿಲ್ಲ ಹೊಡೆದ್ರೆ ಅಂದರೆ ಹೊಡಿತಾನ. ಚಪ್ಪಲ್ಲಿ ಹೊಡೆದೀನಿ ಮಾರಿ ಮೇಲೆ ಅಂದರೆ ಅಂದರೆ ಹೊಡಿತಾನ. ಹೌದಿಲ್ಲ, ಎರಡು ಚರ್ಮದೇ ಅದಾವ, ಇದು ಚರ್ಮೆ ಅದು ಚರ್ಮೆ, ಒತ್ತಾಟಿ ಕೂಡ್ಸೋಕೆ ಬರೋಂಗಿಲ್ಲ. ಹಂಗೆ ಕೂಡಿಸೋದನ್ನ ಜೀವನೇ ಹೋಗ್ತು. ಎರಡು ಚಂದ ಹೇಳಿದ್ರು ನೋಡಿ, ತೋಂಡ ಚರ್ಮಾಚೆ, ಚಪ್ಪಲ್ಲು ಚರ್ಮಾಚೆ, ಸಂಘಟನ ಹೂವನ್ನೇ, ಎರಡು ಒಂದು ಕಡೆ ಇರೋಕೆ ಬರೋಂಗಿಲ್ಲ. ಅವು ಇಡಕ್ಕೆ ಪ್ರಯತ್ನ ಮಾಡಿದ್ವಿ ಅಂದರೆ ಹೆಣನೇ ಬೀಳ್ತವೆ, ಹೆಣನೇ ಬೀಳ್ತವೆ. ಅದಕ್ಕೆ ಅಂತಾರೆ ಅವರು, ಎರಡು ಸಮಾನ ಅವು ಕಾಲಾಗಿ ಹಾಕಬೇಕು, ಅವು ಕೆಳಗೆ ಇರಬೇಕು, ಅದು ಮೇಲೆ ಇರಬೇಕು. ಚರ್ಮ ಕೂಡು ಒತ್ತಟ್ಟು ಇರೋಕ್ಕೆ ಬರೋಂಗಿಲ್ಲ. ಹಾಗ ನಾಮ ರೂಪಗಳಲ್ಲಿ ಸಮ ವ್ಯವಹಾರ ನಡೆಯಂಗಿಲ್ಲ. ಅನ್ನ ಆಣಿ ವಿಷ್ಟ ಏಕಾಚಿ ಧಾನ್ಯಾಚಿ, ಎದುರದ್ರಿ ಅನ್ನದ್ದೇ, ಅದು ಜೋಳದ್ದೇ ಗೋಧಿದೆ. ನನ್ನ ತಾಟ್ನಾಗ ಯಾವ್ದು ಇಡ್ತಾರೆ, ಎರಡು ಅನ್ನದ್ದೇ ಅದಾವ, ಎರಡು ಧಾನ್ಯದ್ದೇ ಅದಾವ ರೀ. ಅನ್ನನೂ ಧಾನ್ಯದ್ದೆ, ಅದನ್ನು ಅದನ್ನು ಹೋಳಿಗಿದೆ. ತಾಟ್ನಾಗ ಯಾವ್ದು ಇಡ್ಬೇಕು, ತಾಟ್ನಾಗ ಯಾವ್ದು ಇಡಬೇಕು, ಎರಡು ಒಂದೇ ಅಂತ ಇಡಕ್ಕೆ ಬರ್ತದ. ಅದು ಅಲ್ಲೇ ಇಡಬೇಕು, ಇದು ಇಲ್ಲೇ ಇಡಬೇಕು, ಅದು ಪ್ಯಾಕನಾಗ ಇಡಬೇಕು, ಇದು ತಾಟ್ನಾಗ ಇಡಬೇಕು. ಎರಡು ಅನ್ನೋದೇ ಅದು ಖರೆ, ಸಮಾಹಾರ ಮಾಡಕ್ಕೆ ಬರೋಂಗಿರಲಿಲ್ಲ, ಅದು ಬೇರೆ ಇದು ಬೇರೆ ಅಂತ. ಅದಕ್ಕದು ಶಾಸ್ತ್ರ, ಅನ್ನ ಆಣಿ ವಿಷ್ಟ ಏಕಚಿ ಧಾನ್ಯಾಚಿ ಸಾಮ್ಯತ ದೋಹಿಯುಚಿ ಮಣೋನ್ನಯೇ. ಎರಡು ಒಂದೇ ಅಂತ ನನಗೆ ಬರೋಂಗಿಲ್ಲಪ್ಪ ಅಂತ, ಭಿನ್ನ ವ್ಯವಹಾರ ಆಗ್ತದಲ್ರಿ. ಹಾಂ, ಹೋಳಿಗೆ ತಂದಿಟ್ಟ ನಾವು ಬಾರಿ ಕಣ್ಣ ಮೂಕಿಸ್ತು ವಾಸನ ತಗೋತೇವೆ, ಮೂಗು ಮುಚ್ಚಿಬಿಡ್ಕೊಂಡಿರ್ತೀವಿ ಅಲ್ಲ. ಎರಡೂ ಅನ್ನದ್ದೇ ಅದಾವ, ವ್ಯವಹಾರ ಮಾಡೋಕ್ಕೆ ಬರೋಂಗಿಲ್ಲ ಅಂತಾರ ಅವ್ರು. ಹಂಗೆ ಆಗ ಜಗತ್ತೆಲ್ಲ ಬ್ರಹ್ಮೆ ಅದ ಖರೆ, ಬರಂತು ವ್ಯವಹಾರ ಒಂದೇ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಸಮಕರ್ತ ಆಗಂಗಿಲ್ಲ ಅವರು, ಅದಕ್ಕೆ ಸಮದರ್ಶಿ ಪಂಡಿತ ಸಮದರ್ಶನ. ಪಂಡಿತರು ಸಮದರ್ಶಿ ಇರ್ತಾರೆ, ಸಮಕರ್ತ ಇರಂಗಿಲ್ಲ. ಪಂಡಿತ ಸಮದರ್ಶಿನ ದೇಹ ಪ್ರಾಣ ಮನ ಬುದ್ಧಿ ಹೇ ಉಪಾಧಿ ಸೋಡಿಲ ಯಾ ಶುದ್ಧಿ ಸಮತ ಏ. ಜ್ಞಾನೇಶ್ವರ ಸ್ವಾಮಿ ನ ಹೋತ ಕೃಪಾಳು ವಟವಟ ವೃಥ ಸಾರಿ. ಅವ್ರು ಹೇಳ್ತಿರು ಯಾವಾಗಲೂ ಹಳೆ ಮೇಲೆ ಕುಂಕುಮ ಮಂಗಳಸೂತ್ರ ಹಾಕೋತೀರಿ ಅವರು. ಯಾರೀ ಅವ್ರು? ಗುಲಾಬ್ ಬಾಜರು ಕೊಳ ಮಂಗಳಸೂತ್ರ ರೀ.
ಕೆಲವೇ ಏನಪ್ಪ ಅಂತ ಕೇಳಿದ್ರು ಕುಂಕುಮ. ಜ್ಞಾನೇಶ್ವರಸ್ಯ ಕನ್ಯಾಹಂ ಕೃಷ್ಣಸ್ತು ಪತಿರ್ಮ. ನಾನು ಜ್ಞಾನೇಶ್ವರ ಮಗಳಿದ್ದೇನೆ, ಕೃಷ್ಣ ನನ್ನ ಗಂಡ. ಹುಟ್ಟು ಗುರುಡರವರು ಸುಮಾರು ನೂರಾರು ಪುಸ್ತಕಗಳನ್ನು ಬರೆದಾರ ಅಧ್ಯಾತ್ಮ ಮೇಲೆ, ಸೈನ್ಸ್ ಮೇಲೆ ಬರೆದಾರ ಪುಸ್ತಕ. ಒಂದೆರಡು ನೂರಾರು ಪುಸ್ತಕ ಅವ್ರು ಅಂತಾರೆ. ಏನಪ್ಪ ಅಂತ ಕೇಳಿದರೆ ಆ ಜ್ಞಾನೇಶ್ವರಿ ಮಹಾರಾಜರ ಬಗ್ಗೆ ಏನಪ್ಪ ಅಂದ್ರೆ ಆ ಕೃಪಾಳು ನಮಗೆ ಮಾಡ್ಯಾರ, ಇಲ್ಲಾಂದ್ರೆ ನನ್ನೇನು ವಟ ವಟ ಆಗ್ತಿತ್ತು. ಹಂಗೆ ಖಚಿತ ವಟ ವಟ ಮಾತಾಡ್ತಾನೆ ಅಂತ ನೋಡ್ರಿ, ಅರ್ಥ ಇಲ್ಲದ ಮಾತು. ಹಾಗೆ ಅವರು ಕೃಪಾದಿಂದ ನಾ ಇದು ಹೇಳಕತ್ತೀನಿ ಅಂತ ಏನಪ್ಪ ಅಂದ್ರೆ ಅವರು ನಮಗೆ ಉಪದೇಶ ಮಾಡ್ತಾರೆ. ಆದ್ದರಿಂದ ಇಲ್ಲಿ ಪರಮಾತ್ಮನ ಅಭಿಪ್ರಾಯ ಏನಪ್ಪ ಅಂದ್ರೆ ಸಮ ಅಸಮಾಭ್ಯಾಮ್ ಗೌತಮ ಧರ್ಮಸೂತ್ರದಲ್ಲಿ ಹೇಳಿದಾಗ ಎಲ್ಲಿ ಸಮ ಅದ ಎಲ್ಲಿ ವಿಷಮ ಅದ ಅದು ಉಪಾಭ್ಯಾಮ್ ಎರಡನ್ನು ಕೂಡ ತೌಲನಿಕ ಮಾಡಿ ನಡೀತಾನೆ ಯಾರು ಅವ ಆತ್ಮಜ್ಞಾನಿ. ಅಂಥ ಜ್ಞಾನ ಉಳ್ತಕ್ಕಂಥ ವ್ಯಕ್ತಿ ತನ್ನ ಜೀವನದಲ್ಲಿ ಅವನು ಜನ್ಮವನ್ನು ಗೆಲ್ಲುತ್ತಾನೆ. ಅದರ ಅಂದರೆ ಪುನಃ ಜನ್ಮ ಅವನಿಗೆ ಬರುವುದಿಲ್ಲ, ಅವನಪ್ಪ ಪುನಃ ಜನ್ಮವನ್ನು ಅವ ತಾಳೋದಿಲ್ಲ ಅಂತ ತಿಳ್ಕೊಂಡು ನಿರ್ದೋಷಮಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತ. ತೇಹೆ ಅಂದರೆ ಜ್ಞಾನಿಗಳು, ಯಾರು ವಿದ್ಯಾವಿನಯ ಸಂಪನ್ನೆ ಹಂಗೆ ತಿಳ್ಕೊಂಡಾಗ ಅವರು ಸಮದರ್ಶಿಗಳು, ಅವರು ತೇ ಬ್ರಹ್ಮಣಿ ಸ್ಥಿತ. ಆ ಬ್ರಹ್ಮದಲ್ಲಿ ಯತ್ರ ಯತ್ರ ಮನೋಯಾತ್ರೆ ತತ್ರ ತತ್ರ ಬ್ರಹ್ಮ ದರ್ಶನಂ ಇರ್ತದೆ ಅವರಿಗೆ. ಆ ಬ್ರಹ್ಮ ಎಂದರೆ ನಿರ್ದೋಷಂ ಹಿ ಸಮಂ, ಅದು ನಿರ್ದೋಷ ಅದ, ಹೇಗದ ಸಮನೂ ಅದ ಸರ್ವತ್ರ ಅದ. ಅಂಥ ಬ್ರಹ್ಮದಲ್ಲಿ ಯಾರು ಮನಸ್ಸು ಸ್ಥಿರವಾಗಿರುತ್ತದೆಯೋ ಅವರು ಏನು ಮಾಡ್ತಾರೆ ಅಂತ ಕೇಳಿದರೆ ಜನ್ಮ ಬಂಧ ವಿನಿರ್ಮುಕ್ತ. ಇತರ ಹೇಳ್ತಾರೆ ಜನ್ಮ ಬಂಧ ವಿನಿರ್ಮುಕ್ತ, ಜನ್ಮವು ಒಂದು ಬಂಧನವೇ. ಬಂಧನ ಎಂದರೆ ಅಪೇಕ್ಷಾ ಇಲ್ಲದೆ ಬಂದದ್ದಕ್ಕೆ ನಾವು ಬಂಧನ ಅಂದ್ಕೋತೀವಿ. ಅಪೇಕ್ಷೆಯಿಂದ ಬಂತು ಅಂದ್ರೆ ನಾವು ದುಃಖ ನಂಗಿಲ್ಲ, ಅದಕ್ಕೆ ಬಂಧನ ನಂಗಿಲ್ಲ. ನಾವ ಅಂತೇವೆ ಅದಕ್ಕೆ ಬಂಧ ಅಂದ್ರೆ ಏನು, ನಮ್ಮ ಇಚ್ಛೆ ಇಲ್ಲದೆ ಬಂದದ್ದೇ ಬಂಧ. ಅದಕ್ಕೆ ಆ ಬಂಧದಿಂದ ನಿವೃತ್ತಿ ಏನದು ಜನ್ಮ ಬಂಧವೇನಿರ್ಬೋದು. ಜನ್ಮ ಹುಟ್ಟು ಸಾಯಲು ಹರಿಬೇಕಾಗಿದ್ರಿ, ಹರಿಬೇಕಾಗಿದ್ರು ಸಾಯ್ತೇನೆ ಅಂತ ಗೊತ್ತಿದ್ರು ಹುಡ್ತಾನೆ, ನಾವು ಗೊತ್ತಿಲ್ಲದಕ್ಕೆ ಹುಟ್ಟೆ, ನಾವು ಹುಟ್ಟೇನಂತೆ ಸಾಯ್ತಾನೆ. ದುಃಖ ಇದು ಅದ ಅಂತ ಗೊತ್ತಾದರೆ ಕೇನಾಪಿ ಯಾರು ಕೂಡ ಅದರಲ್ಲಿ ಪ್ರವೃತ್ತಿ ಆಗೋದಿಲ್ಲ, ಆಗೋದಿಲ್ಲ ಅದಕ್ಕೆ. ಅದಕ್ಕೆ ಯಾವ ಹೆಂಗೆ ಬ್ರಹ್ಮನನ್ನ ಸ್ವರೂಪ ಅದ, ದೇಹ ನಂದ ಅಲ್ಲ, ಇದು ಜನ್ಮ ಮರಣಕ್ಕೊಳಗಾಗ್ಯದ ಅಂತ ತಿಳಿದು ಈ ದೋಷವನ್ನು ಕಳೆದು ಬ್ರಹ್ಮದಲ್ಲಿ ಯಾರ ಮನಸ್ಸು ಸ್ಥಿರವಾಗಿರುವುದು ಅವರು ವಿನಿರ್ಮುಕ್ತ. ಅವರೇನಿರ್ತಾರೆ ಬ್ರಹ್ಮದಲ್ಲಿ ಇರ್ತಾರೆ. ಎತ್ತರ ಎತ್ತರ ಮನೋಯತೆ ಅಲ್ಲಿ ಬ್ರಹ್ಮೆ, ನಾಮರೂಪದಲ್ಲಿ ಬ್ರಹ್ಮನೇ ನೋಡ್ತಾರೆ. ಅದಕ್ಕೆ ಹೇಳ್ತಾರೆ ಅವರು ಅವರಿರ್ತಾರೆ. ಅವರು ಹಂಗಿದ್ದವರು ಹೆಂಗಿರ್ತಾರೆ ಹೆಂಗಿರ್ತಾರೆ ಅವರು ಎಲ್ಲಾನು ನಿರ್ದೋಷಮಿ ಸಮಂ ಬ್ರಹ್ಮ ಬ್ರಹ್ಮಣಿ ತೇ ಬ್ರಹ್ಮಣಿ ತೇ ಸ್ಥಿತ. ಆ ಬ್ರಹ್ಮದಲ್ಲಿ ಅವ್ರು ಇರ್ತಾರೆ ಅಂದರೆ ಅವ್ರು ಹೆಂಗಿರ್ತಾರೆ, ಬಾಡಿಗೆ ಮನೆಗೆ ಹೆಂಗಿರ್ತಾರೆ, ಬಾಡಿಗೆ ಮನೆಗೆ ಹೆಂಗಿರ್ತಾರೆ ಇರ್ತಾರಲ್ಲ ಮನೆ ಏನಾಗ್ತಾ ಏನಾಗ್ತಾವ ಆ ಮಾಲಾಕರದ ಮನೆ ಬಿದ್ದು ಬಿದ್ದವ್ರಿಗೆ ಇರಂಗಲಿಲ್ಲ ಇರ್ತಾರೆ. ಹೆಂಗೆ ಅವರು ಯಾವುದರಲ್ಲಿ ಆಸಕ್ತರಾಗದೇ ಇರ್ತಾರೆ, ದೇಹನೇ ನಂದು ಅಲ್ಲ ಅಂತಕಡೆ ನನ್ನ ಅಲ್ಲ ಅಂದಮೇಲೆ ಅದರಿಂದ ಆಗೋ ನಮಗೇನು ಸಂಬಂಧ ಆಗ್ತವ್ರಿ. ಅವ್ರು ಯಾವ ಸಂಬಂಧ ಜೋಡಿಸಿದ್ರಿ ಅದ್ರ ಫಲನೇ ಸಂಬಂಧ ಆಗ್ತವೆ ಅಂತ ಸವಾಲು.
ನೀವು ಬಾಡಿಗೆ ತೋರಿ ಹಂಗೆ ತೋರಿ, ಸ್ವಂತ ಹೊಲ ಇರಲಿ ಮಂದಿ ಹೊಲ ಇರಲಿ, ಮತ್ತೆ ನಿಮಗೆ ಬರ್ತಾವೆ ಪ್ರಾಣಿ ಹಾನಿ ಬರ್ತಾವೆ. ಅವ ಹೆಂಗಿರ್ತಾನ, ಇವು ನಂದು ಅಲ್ಲ, ನಾನು ಅಲ್ಲ, ನಂದು ಅಲ್ಲ ಅಂತ ತಿಳ್ಕೊಂಡವ. ಅದರಿಂದ ಆಗೋ ವ್ಯವಹಾರದೊಳಗೆ ಅವನಿಗೇನು ಇಲ್ಲ. ಹೆಂಗೆ ಮಾಲೀಕನ ಕೈಯಲ್ಲಿ ಮುನಿಮ ಇದ್ದಂತೆ ವ್ಯವಹಾರ ಎಲ್ಲವನ್ನೂ ಮಾಡಿದರೂ ಕೂಡ ಮಾಲಕ ಅಲ್ಲೇ ಗದಿ ಮೇಲೆ ಕುಂತಿರ್ತಾನೆ, ಮಾಡಬೇಕ ಇವನೇ. ಪರಂತು ಅವನ ಅಂತಃಕರಣ ಹೆಂಗದ, ಫಾಯ್ದೆ ಆದರೂ ಸಾವುಕಾರನಾಗ ಅಟ್ಟೆ ಪಗಾರ ಕೊಡ್ತಾನೆ, ನುಕ್ಸಾನ್ ಆದ್ರೂ ನಂಗೆ ಆಗ ಪಟ್ಟೆ ಕೊಡ್ತಾನೆ, ಹಾನಿ ಉದ್ದರಿ ಅವ ಆಡ್ತಾನೆ, ಇವ ಹೆಂಗ ಹಂಗ ಸುಮ್ಕೊತಿರ್ತಾನೆ. ಹಂಗ ತತ್ವ ಜ್ಞಾನಿ ಎಲ್ಲಾನು ಮಾಡ್ತಾನೆ. ಆಗ ಕಣ್ಣದವ ನೋಡ್ತಾನೆ, ಕಿವಿ ಅದವ ಕೇಳ್ತಾನೆ, ಬಾಯದ ಮಾತಾಡ್ತಾನೆ, ಕೈ ಅದ ಹಿಡಿತಾನೆ, ಕಾಲದ ನಡೆದು ಎಲ್ಲ ಮಾಡ್ತಾನೆ. ಮಾಡ್ಯಾನಂದ್ರೆ ಏನು ಬರ್ತದೆ, ಬರ್ತದೆ ನೋಡ್ಯಾನಂದ್ರೆ ಬರ್ತದೆ, ಇಷ್ಟು ಅನಿಷ್ಟು ನೋಡ್ತಾನೆ ನೋಡ್ತಾನೆ. ಆದ್ರೆ ನೋಡಂಗಿಲ್ಲ ಮಾಡಂಗಿಲ್ಲ ಅಂತಲ್ಲ, ಆದ್ರೆ ಫಲ ಅವನ ಮೇಲೆ ಪರಿಣಾಮ ಆಗಿಲ್ಲ. ಮುನಿ ಅವ್ನಿಗೆ ನುಕ್ಸಾನ ಆದ್ರೆ ಪರಿಣಾಮ ಅವನಿಗೆ ಆಗೋದಿಲ್ಲ, ಲಾಭ ಆದ್ರೆ ಅವನಿಗೇನು ಪರಿಣಾಮ ಆಗಿಲ್ಲ. ನಾವು ತಿಳ್ಕೊಳ್ಳೋಣ, ನಾನು ಮುನಿ ಇದ್ದೀನಿ. ಹಾಗೆ ತತ್ವಜ್ಞಾನಿ ಏನು ಪ್ರಿಯ ಪ್ರಿಯಗಳು, ಪ್ರಿಯ ಅಪ್ರಿಯ, ಯೋಗ್ಯ ಅಯೋಗ್ಯ, ಇವೇನು ಅವನ ಕಣ್ಣಿಗೆ ಕಿವಿಗೆ ಮನಸ್ಸಿಗೆ ಸಂಬಂಧ ಆದರೆ, ಅಪ್ರಿಯ ಸಂಬಂಧ ಆದರೆ, ಪ್ರಿಯ ಸಂಬಂಧ ಆದರೆ ಹರ್ಷ ಇಲ್ಲ. ಅದಕ್ಕೆ ಹೇಳಿದ್ರು ಮುಂದಿನ ಶ್ಲೋಕದ ನ ಪ್ರೌರ್ಷೇತ್ ಪ್ರಿಯಂ ಪ್ರಾಪ್ಯ. ಅಜ್ಞಾನಿ ಹೆಂಗಿರ್ತಾನೆ, ಪ್ರಿಯಂ ಇಚ್ಛಿತವಾದ ವಸ್ತುಗಳಿಂದಾದ ಕ್ರಿಯೆಗಳಿಂದಾದ ಇಚ್ಛೆಯಿಂದಾದ ಫಲ ಮೂರದವರ್ರಿ, ಇಚ್ಛಾ ಕ್ರಿಯ ಅದ ಪ್ರಾರಬ್ಧ ಕರ್ಮಗಳ ಪ್ರಯತ್ನ ಮಾಡ್ತಾನೆ. ಭಿಕ್ಷೆ ಬೇಡ್ತಾನೆ, ಅಂದ್ರೆ ತಿರುಗಾಡಿ ಬರ್ತಾನೆ, ಕುಂತಾನೆ ಸಿಗ್ತಾನೆ. ಈ ಇಚ್ಛಾ ಪ್ರಯತ್ನ ಇವುಗಳಿಂದ ಆದ, ಇವುಗಳಿಂದ ಆದ ಏನು ಫಲ ಅದು ಶಿಖರ ನ ಪ್ರಹುಷ್ಯತ್. ಇಲ್ಲಿ ಹೃಷ ಧಾತುವಿಗೆ ಏನಪ್ಪ ಅಂತ ಕೇಳಿದ್ರೆ ಆನಂದ, ಹರ್ಷ, ಹರ್ಷ ಹರ್ಷ. ಪ್ರಹುಷ ಅಂತ ಯಾಕೆ ಬರೆದ್ರೆ ಒಂದು ವಿಶೇಷಣ, ನ ಪ್ರಹುಷೇತ್ ಪ್ರಿಯಂ ಪ್ರಾಪ್ಯ, ಇಚ್ಛಿತ ವಸ್ತುಗಳನ್ನು ಸಿಕ್ಕ ಮೇಲೆ. ಅವನು ಇಚ್ಛೆ ಮಾಡಂಗಿಲ್ಲ ಅಂತಲ್ಲ, ಅವನು ಹಸು ಆದ್ರೆ ಅವನು ಉಣ್ಬೇಕಂತಾನೆ, ಹೌದಲ್ಲ, ನನ್ನ ಕಟ್ಟಿಗೆ ನಾನು ಉಣ್ತಾ ಹಸು ಆದ್ರೆ ಉಣ್ಬೇಕಂತಾನೆ. ಆದ್ರೆ ಪ್ರಿಯಂ ಪ್ರಾಪ್ಯ ನ ಪ್ರಹುಷೇತ್, ಅಪ್ರಿಯಂ ಪ್ರಾಪ್ಯ ಏನಪ್ಪ ಅಂತ ಕೇಳ ನೋದ್ವಿಚೇತ್. ಇದು ನೋಡಿ, ಇದು ಆದ್ರೆ ಹಂಗಿಲ್ಲ, ಎಲ್ಲರ ಅಂತಃಕರಣ ಹಂಗಿಲ್ಲ. ಏನಪ್ಪ ನಾವು ಲಡ್ಡು ಮಾಡ್ತಾ ಅದು ಮಾಡಿದ್ದೇವೆ ಶಿರ ಮಾಡ್ಯಾರ ಅಂಥವ್ ಜಮ ಅಮಾಸ್ಯದ ಹೋಳಿಗೆ ಮಾಡ್ತಾ ಮಾಡಿದ್ದೇವೆ, ಬರೀ ಚಪಾತಿ ಮಾಡ್ಯಪ್ಪ ಉಣ್ತಾನ, ಉಣ ಉಣ ಪ್ರಶ್ನೆ ಇಲ್ಲ. ಹೆಂಗೆ ಆನಂದದಿಂದ ಊಟ ಮಾಡಂಗೆ, ನಾವು ಉಣಬೇಕ ಯಾರಿಗೆ ಹೇಳ್ತಾನೆ, ಹೊಟ್ಟೆದ ಉಣ್ತಾನೆ. ಕರ್ಮದ ಅನ್ನ ಜ್ಞಾನಿನ ಕೂಡ ಭೋಗಿಸ್ತಾನೆ, ಭೋಗಿಸಬೇಕಾದ ಪ್ರಾರಬ್ಧ ಕರ್ಮ ಭೋಗತೋ ನಶ್ಯತ್ ಭೋಗದ್ನೆ ನಾಶ ಆಗ್ತಾನೆ ನೋಡ್ತಾನೆ. ಆದರೆ ಆದ್ರಂದ್ರೆ ಏನ್ರಿ ಅದರಲ್ಲಿ ಅವನಿಗೆ ದುಃಖ ಸುಖ ಇಲ್ಲ, ಆನಂದನೂ ಇಲ್ಲ, ವಿಕ್ಷೇಪನೂ ಇಲ್ಲ ಅಂತಾನೆ. ಅಂದರೆ ಭಿಕ್ಷೆ ಕೊಡೋ ಮನುಷ್ಯನಿಗೆ ಅವನು ಮೊದಲು ಇದಕ್ಕೆ ನೀಡ್ತಾನಂತ ನಿಶ್ಚಯ ಹೋಗಿರ್ತಾನ, ಕೊಟ್ಟು ತೊಗೊಂಡು ಬರ್ತಾನೆ, ಯಾರಿಗೆ ಹೇಳ್ತಾನೆ ಈ ಮನೆಗೆ ಹೋದ್ರೆ ಒಳಗೆ ನೀಡ್ತಾರ ಅಂತ ಏನು ನಿಶ್ಚಯ. ಭಿಕ್ಷುಕ ಅದಾನ ಸನ್ಯಾಸಿಗೆ ಭಿಕ್ಷುಕನೇ ಅಂತಾರ, ಸನ್ಯ ಕರ್ಮ ಸನ್ಯಾಸಿ ಹೇಳ್ಕತ್ತಾರೀ ಏನಿಲ್ಲ.
ಹಾಗೆ ತತ್ವಜ್ಞಾನಿಯಾಗಿರ್ತಕ್ಕಂಥವ ಪ್ರಿಯಂ ಪ್ರಾಪ್ಯ ಅದು ಇಚ್ಛ ಉಣಬೇಕನ್ನೋದು ಇಚ್ಛ ಅದು ಇದೇ ಉಣಬೇಕು ಅನ್ನೋದು ಇಚ್ಛ ಇಲ್ಲ ನಮಗೆ ಅದರಾಗ ಅವನು ಬೇಕಾದದ್ದೇ ಬಂತು ರೋಗಿ ಬಯಸಿದ್ದು ಅದೇ ಡಾಕ್ಟರ್ ಹೇಳಿದ್ದು ಅದೇ ಆಯಿತು ಅಂದ್ರೆ ಎಟ ಅನ್ನಂದ್ರಿ ರೋಗಿ ಏನಂದಿದ್ದ ಅದೇ ರೋಗಿದ ಶಿವ ಮೇಲೆ ಜಿಮಾಯಿತು ಬಹಳ ಏನು ನೋಡ್ಬೇಕು ಅಂದ ಏ ಹಾಲ ಸಕ್ಕರೆ ಉಣು ಅಂದ್ರು ಮಸ್ತ್ ಅಲ್ಲ ಚಲೋ ಆಯ್ತು ನಾನು ಬೇಕಾದೇ ಆಯ್ತು ರೋಗಿ ಬಯಸಿದ್ದು ಅದೇ ಡಾಕ್ಟರ್ ಹೇಳಿದ್ದೆ ಆದ್ರೆ ಆನಂದ ಆಕದ್ರಿ ಆದ್ರೆ ತತ್ವಜ್ಞಾನಿ ಏನು ಬಯಸಾಗಿಲ್ಲ ಬಂತು ಅಂದ್ರೆ ನಹ ಪ್ರೌಷೇತ್ ಪ್ರಿಯ ಜಗತ್ತಿನೊಳಗೆ ಪ್ರಿಯ ಅಪ್ರಿಯ ಯೋಗ್ಯ ಅಯೋಗ್ಯ ಅವನಿಗೆ ಗೊತ್ತಿಲ್ಲ ಅಂತ ಅಲ್ಲ ಅಷ್ಟು ದಡ್ಡಿಲ್ಲ ಅವನು ಇದು ಒಳ್ಳೆ ಕೆಲಸ ಇದು ಕೆಟ್ಟ ಕೆಲಸ ಗೊತ್ತದ ಅವನಲ್ಲಿ ಅಂತಃಕರಣ ಅದು ಅವನಲ್ಲಿ ಇಚ್ಛೆ ಅದು ತತ್ವಜ್ಞಾನ ಇಚ್ಛೆ ಇದ್ದಿದ್ದರೆ ಈ ಪ್ರವಚನ ಶಿಷ್ಯ ಪ್ರಶಿಷ್ಯ ನಡೀತಾನೆ ಇರಲಿಲ್ಲಲ್ಲ ಅವನಲ್ಲಿ ಇಲ್ಲ ಅಂದ್ರೆ ಇದೇ ನಡೀತಿತ್ತು ಎಲ್ಲ ಕಲ್ತಾನ ಹೇಳಂಗಿಲ್ಲ ಅಂತ ಕೂತ್ರಂತ ಏನು ನಡೀತಿತ್ತು ಅವನಲ್ಲಿ ಇಚ್ಛೆ ಅದ ಮುಖ್ಯಗಳು ಕಲ್ಯಾಣ ಆಗಲಿ ಅವನಲ್ಲಿ ಇಚ್ಛ ಆ ಇಚ್ಛೆ ಏನಪ್ಪ ಅಂತ ಕೇಳಿದ್ರೆ ಇಚ್ಛಿತವಾದ ಸಿಕ್ಕ ಯೋಗ್ಯ ಶಿಷ್ಯ ಸಿಕ್ಕ ಅಂದ್ರೆ ಆನಂದದ ಅವ್ರಿಗೆ ಹಂಗೆ ಬೇಡದ ಸಿಕ್ಕ ಆನಂದ ಆಕದ ಹಂಗೆ ಯೋಗ್ಯ ಶಿಷ್ಯ ಅವ್ರಿಗೆ ಆನಂದ ಆಕದ ಅವ್ರ ಅಂತಾರವರು ಇದು ಬೇಕು ಬೇಡ ಅಂತಕ್ಕಂಥ ಇಚ್ಛೆ ಇದ್ದರೆ ಬೇಡವಾದದ್ದರಲ್ಲಿ ದುಃಖ ಬೇಕು ಅನ್ನುವುದರಲ್ಲಿ ಆ ತತ್ವಜ್ಞಾನ ಹಂಗಿಲ್ಲ ಅಂತ ಹಂಗಿತಾನ ಪ್ರಾಪ್ಯ ಏನು ಪ್ರಿಯಂ ಪ್ರಾಪ್ಯ ನ ಪ್ರವೃಷ ಆನಂದ ಆಗ್ತಾನ ಹಂಗ ಪ್ರವೃಷ ಈ ಹೃಷ ಎರಡು ಶಬ್ದ ಇತ್ತು ಯಾಕೆ ಅವನಿಗೆ ಯಾವ ಸ್ವಾಭಾವಿಕ ಅದ ನೋಡ್ ಚಲೋ ನೋಡಿದ್ರೆ ಅವರು ಚಲೋ ಆದಂತ ಅನ್ನಂಗಿಲ್ಲ ಅಂತಾರ ಅವರು ನ ಪ್ರವೃಷ ನ ಪ್ರವೃಷ ಅದ್ರದ್ದು ಅವನ ಅಂತಃಕರಣದಲ್ಲಿ ಬೀಜ ಇರಂಗಿಲ್ಲ ಹಂಗೆ ಹೋಗ್ಬಿಡ್ತದೆ ಅಷ್ಟೇ ಪ್ರವೃಷತ್ ಅಂದ ಅರ್ಥ ಏನು ಒಳ್ಳೆಯದೆಂಬುದರ ಅರಿವು ನೆನಪು ಇರಬಾರದು ಮುಗಿತ ಅಲ್ಲಿಗೆ ಚಲೋ ಆಯ್ತು ಉಂಡ ಆಯ್ತು ಮತ್ತೆ ನೆನಪಿರಂಗಿಲ್ಲ ನಾವು ಹಂಗಲ್ಲ ಉಂಡೆ ಹೋದ್ರೆ ಅವ್ರ ಮನೆಯಲ್ಲಿ ಲಡ್ಡು ಅವಾಗ ಭಾಳ ಚಲೋ ಇತ್ತು ಇವು ಅಂತೇವೆ ಮುಂದಿನ ಮನೆಯಾಗ ಅಂತೇವೆ ಅವ್ರು ಭಾಳ ಚಂದ ಅಡುಗೆ ಮಾಡಿದ್ರು ಅಲ್ಲಿ ಭಾಳ ಚಂದಾಗಿದ್ರಿ ಇದೇ ಮಾಡಿದ್ರೆ ಅಲ್ಲಿ ಭಾಳ ಚಂದ ಇದು ಪ್ರವೃಷೇತ ಇದಕ್ಕೇನಂದ್ರೆ ಪ್ರವೃಷೇತ ಅಂತ ಆ ಆನಂದದ ವಾಸನೆ ಅವರಲ್ಲಿ ಇರಂಗಿಲ್ಲ ಅರ್ಥ ಏನ್ರಿ ಅದು ಆನಂದ ವಾಸನೆ ಇರಂಗಿಲ್ಲ ಅದಕ್ಕೆ ತತ್ವಜ್ಞಾನಿಗಳು ಅವರು ಅಂತಾರ ಮನುಷ್ಯ ಚಲೋ ಅದರ ಅಂತಾರೆ ಅಡಿಗೆ ಸೊಲ ಮಾಡ್ರಿ ಅಂತ ಅನ್ನಂಗಿದೆ ನಾಲಿಗೆ ಅವರಿಗೆ ಅದ ರೂಪ ನೋಡ್ತಾರೆ ಚಲೋ ಅದ ಅಂತ ಅದನ್ನು ಪುನಃ ಮತ್ತೊಮ್ಮೆ ಬಯಸುವುದಿಲ್ಲ ಯಾಕೆ ವಾಸನೆ ಇರುವುದಿಲ್ಲ ಅವರಂತ ಇದು ಜ್ಞಾನಿಗಳ ವಿಶೇಷ ಹೃಷ್ಯೇ ಸರ್ವೇ ಜನ ಹೃಷ್ಯಂತಿ ಆನಂದ ಎಲ್ಲರೂ ಪಡ್ತಾರೆ ನೋಡಿ ಅವನು ಪಡ್ತಾನೆ ಅವರಲ್ಲಿ ನಮ್ಮಲ್ಲಿ ಏನಂತಾರೆ ನಾವು ಪುನಃ ಮತ್ತೊಮ್ಮೆ ಅಪೇಕ್ಷಿಸುತ್ತೇವೆ ಬಿಟ್ಬಿಡ್ತಾರೆ ತತ್ವಜ್ಞಾನಿ ಹೆಂಗಿರ್ತಾರೆ ಅವರು ನಮ್ಮಂತೆ ಅವರು ಮಾಡ್ತಾರೆ ಆದರೆ ಅದರ ವಾಸನೆಯನ್ನು ಇಟ್ಕೊಳ್ಳಂಗಿಲ್ಲ ಅವರು ನಾಲ್ಕು ವರ್ಷ ನ ದ್ವಿಜ ಚಾಪ್ ಅಪ್ರಿಯಂ ಅದರ ಎಂದೋ ಅವರು ನಾವು ಜಗಳಿದ್ದೇವೆ ಯಾರೋ ಅಂದ ಮೂರು ವರ್ಷ ಮೇಲೆ ಎಲ್ಲೇ ಲಗ್ನದ ಬೆಟ್ಟಿ ಅಪ್ಪ ಬಂದ ನೋಡ ಮೂರು ವರ್ಷ ತಕ್ಕ ನಮ್ಮಲ್ಲಿ ಓದೋದ್ರ ಅಣ್ಣಿಗೇರಿ ದೇಸಾಯಿ ಅವರು ಪ್ರತಿ ಅಮಾಸಿಗೆ ಸಿದ್ಧಾರ್ಡ್ ಅಂತ ಬರ್ತೀರಂತ ಅವ್ರ ಜೊತೆಗೆ ಒಬ್ಬ ಭಕ್ತನು ಬರ್ತಿದ್ದ ಏನೋ ಒಂದು ಸಮಯಕ್ಕೆ ಅಲ್ಲಿ ಊರಾಗ ಏನೋ ಅಂದ್ರಂತ
ಅಮಾಸೆ ಅದರೊಳಗೆ ಏನೋ ಮತ್ತೆ ಮತ್ತೆ ಏನಾದ್ರು ಅಂದರು. ಮುಂದಿನ ಅಮಾಸೆಗೆ ಬಂದವ ಬಂದು ಕೇಳಿ ಸಿದ್ಧಾರ್ಥ ಹೇಳ್ತಾನೆ, ದೇಸಾಯಿ ಬರ್ತಿದ್ರು, ಯಪ್ಪ ದೇಸಾಯಿ ನಮಗೆ ಹಿಂಗೆ ಅಂದ್ರೆ ಏನೋ ದೇಸಾಯಿ ಏನ್ರಿಪ್ಪ ಏನೋ ಅಂದಿ ಯಾವಾಗ ರೀ ಏನು ಅಂದಿನ್ರಿ ಅಂದ, ಹಿಂಗೆ ಅಂದಿದ್ದೀರ ಬೈದವ ಮರ್ತ ಸಿದ್ಧಾರ್ಥ. ಆ ಬೈದು ಒಂದು ತಿಂಗಳು ಅದು ಇರ್ತಕ್ಕೆ ಇಟ್ಕೊಂಡು ಬಂದಿದೆ ಎಂತಮ್ಮ ಹೇಳಕ್ಕ ಅಂದ್ರಂತ, ಇರ್ತಕ್ಕೆ ಇಟ್ಕೊಂಡು ಬಂದಿದೆ ಅದನ್ನು ಒಂದು ತಿಂಗಳು ನೀನು ಅಂತ ಹೋಗಲ್ಲ. ಹಂಗೆ ತತ್ವಜ್ಞಾನಿ ಮಾಡಂಗಿಲ್ಲ ಅಂತಲ್ಲ, ಮಾಡ್ತಾನ ಅವನಿಗೆ ಅಂತಃಕರಣದ ಅವನೇ ನೇತೃದಿಂದ ರೀ ಅದಾವ ಅನೇಕ ಮಾಡ್ತಾನ ಜ್ಞಾನ ಪಡಂಗಿಲ್ಲ. ಅಪ್ರಿಯಂ ಅದಕ್ಕೆ ಮನಸ್ಸು ಹಾಳು ಮಾಡ್ಕೊಳಂಗಿಲ್ಲ, ನೋ ದ್ವಿಜತ್ವದಲ್ಲಿ ಮನಸ್ಸು ಹಾಳು ಮಾಡ್ಕೊಳ್ಳಿ. ನಾವು ಏನು ಮನಸ್ಸು ಹಾಳು ಮಾಡ್ಕೋತೇವೆ, ಸುಖ ಸಿಗುವುದೇ ಮನಸ್ಸಿನಿಂದ, ಅದೇ ಹಾಳಾದಕ್ಕೇನು ಸಿಗ್ತದೆ ಅಲ್ಲ. ಇದ್ದ ಮನೇಲಿ ಬಿದ್ದು ಹೋದ್ರೆ ಇರ್ತೀಯಲ್ಲಿ ಇರೋದಲ್ಲಿ ಬೇರೆ ಕೊಂಡ್ರು. ಹಾಗೆ ನಮಗೆ ಆನಂದ ಸಿಗು ಮನೇನೇ ಅಂತ ಕಾರಣದ, ಮತ್ತು ಇದು ಸಿಗ್ಬೇಕು ಹೆಂಗೆ ನ ಉದ್ವಿಜತೆ ಅದು ಅಳಿಗಾಡ ಬಿಡಂಗಿಲ್ಲ. ಇಂಥ ದುಃಖಗಳು ಏನಾದರೂ ಅಪ್ರಿಯವಾದ ವಸ್ತುಗಳು, ಅಪ್ರಿಯವಾದ ಮಾತುಗಳು, ಅಪ್ರಿಯವಾದ ಕ್ರಿಯೆಗಳು ಏನಾದರೂ ತತ್ವಜ್ಞಾನಿ ಜೊತೆಗೆ ಆದರೆ ನ ಉದ್ವಿಜತೆ. ಬೆಂಕಿ ಇಟ್ಟರು ಸಿದ್ಧಾರ್ಥರು ಏನಾಯ್ತು ನಾವು ದ್ವಿಜ ನಮಗೆ ಮಾತು ಸಾರಂಗಿಲ್ಲ ಬೆಂಕಿ ಹೇಳ್ಬಿಡ್ರಿ ಎಂಥ ಬೆಂಕಿ ಅಂತ ಮಾತು ಮಾತಾಡೋದನ್ರಿ ಮಾತ ಬೆಂಕಿ ಹಾಕವ ನಮ್ಗೆ ಅವ ಬೆಂಕಿನೂ ಏನಾಗಿಲ್ಲ ನೀರಾಯ್ತು ಅವ್ರಿಗೆ ನಾವು ದ್ವಿಜ. ಯಾಕೆ ನನ್ನ ಆತ್ಮಮ್ಮ ಏನಪ್ಪ ಅದು ಅದು ನ ತೋರಿಯತಿ ಬೆಂಕಿ ಆಗಿಟ್ರ ಸುಡಂಗಿಲ್ಲ ನೀರಾಗಿಟ್ರ ತೊಯ್ಯಂಗಿಲ್ಲ ಯಾಕೆ ಚಿಂತ ಇದು ಜ್ಞಾನಿ ವ್ಯವಹಾರ ಅಲ್ಲ ನಾವು ದ್ವಿಜಯಿತು ಅವರು ಮನಸ್ಸು ಹಂಗಿಲ್ಲ ಯಾಕೆ ಹಂಗಿಲ್ಲ ಅಸಂಮೂಢ ಹೆಂಗದನ್ರಿ ಅಸಂಮೂಢದ ಮೋಹಿ ಇಲ್ಲ ಅವನು ಮೋಹ ಅಂದ್ರೆ ಏನ್ರಿ ಅದೊಂದು ಮಾಡಿದ್ದಂಗೆ ಮೋಡವು ಹೇಗೆ ಸೂರ್ಯನನ್ನು ಮುಚ್ಚುತ್ತದೆಯೋ ಹಾಗೆಯೇ ಇದು ಬುದ್ಧಿಯನ್ನು ಮುಚ್ಚುತ್ತದೆ ಅಸಂಮೂಢ ಅವನು ಹೆಂಗದ ಮೂಡಿಲ್ಲ ಸಮ್ಯಕ್ ಮೂಢ ಸಮೂಹ ಪಕ್ಕ ಸಮ್ಯಕ್ ಅಂದರೆ ಪಕ್ಕ ಮೂರ್ಖ ಇವ ಇಲ್ಲ ಕಚ್ಚನೂ ಇಲ್ಲ ಪಕ್ಕ ಅಸಂಮೂಢ ಅದಕ್ಕೇ ಸ್ಥಿರ ಬುದ್ಧಿ ಅದವನು ಸ್ಥಿರ ಬುದ್ಧಿ ಅಸಂಮೂಢ ಅದಕ್ಕೆ ಅವನ ಬುದ್ಧಿ ಅನ್ನೋದು ಸ್ಥಿರ ಯಾವ ಬುದ್ಧಿ ನಾಮರೂಪದಲ್ಲಿ ಮೋಹಿತನಾಗುತ್ತಾನೆಯೋ ಅವನ ಬುದ್ಧಿ ಸ್ಥಿರ ಇರೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅನಂತ ನಾನೇ ಅನಂತ ರೂಪೇ ಅದು ಈಗ ಅಡುಗೆ ಒಂದೇ ಮಾಡಿದರೆ ಸುಮ್ಮ ಉಣ್ತೀರಿ ತಾಟ್ನಾಗ ಒಂದು ಹತ್ತು ರೂಪಾಯಿ ಸಾಮಾನು ಬಂದ್ರೆ ಚಂಚಲ ಚಂಚಲ ಆಗ್ತದೆ ಅದು ಉಣ್ಲೆ ಇದು ಉಣ್ಲೆ ಅದು ಉಣ್ಲೆ ಹೌದಲ್ಲ ಹಾಗೆ ಏನಪ್ಪ ಇವನ ಬುದ್ಧಿ ಮೂಢ ಇಲ್ಲ ಅಸಂಮೂಢದ ಅದರಿಂದನೇ ಅವನ ಸ್ಥಿರ ಬುದ್ಧಿಯಾಗಿ ಮೋಹಿತ ಉಳ್ಳವನ ಸ್ಥಿರ ಬುದ್ಧಿ ಆಗಿ ಸಾಧ್ಯ ಇಲ್ಲ ಅವನಿಗೆ ಅವ ಸ್ಥಿರ ಬುದ್ಧಿ ಅದನ್ನೇ ಅದಕ್ಕೆ ಏನ್ರಿ ಮೋಹರಹಿತನಾಗಿರುವುದರಿಂದ ಬುದ್ಧಿಯು ಸ್ಥಿರವಾಗಿರುವುದರಿಂದ ಹೆಂಗದ ನಾವ ಆ ಬ್ರಹ್ಮಜ್ಞಾನಿ ಬ್ರಹ್ಮನಿಷ್ಠಿತ ಆ ಬ್ರಹ್ಮಜ್ಞಾನ ಎಲ್ಲಿದಾನೆ ಒಂದೇ ಸಾಮಾನು ಅದ ಬಸ್ ಅವನಿಗೆ ವಿಚಾರ ಮಾಡಂಗಿಲ್ಲ ಸ್ವಲ್ಪ ಹುಡುಕಡೆ ಅದು ನಾನಾ ನಾಮರೂಪ ಬಂತು ಅಂದ್ರೆ ಬುದ್ಧಿ ಅಳಿಗಾಡ್ತದೆ ಸ್ವಾಭಾವಿಕ ಅದು ಮಾಡ್ಯ ಇದು ಮಾಡ್ಯ ಅದು ಸಲುವ ಇದು ಸಲುವ
ಬುದ್ಧಿ ಸ್ಥಿರ ಆಗಿಲ್ಲ. ಇವ ಹೆಂಗ ಅದನ್ನು ಅಸಮೂಢನಾಗಿರುವುದರಿಂದ ನಾಮರೂಪದಲ್ಲಿ ಮೋಹಿತನಾಗದೇ ಇರುವುದರಿಂದ ನಾಮರೂಪ ಅನಂತವಾಗಿರುವುದರಿಂದ ಬುದ್ಧಿ ಸ್ಥಿರ ಆಗಿಲ್ಲ. ಇವ ಹೆಂಗದ ಬ್ರಹ್ಮಾಳದವ ಒಂದೇ ಆರಿಸೋ ಪ್ರಶ್ನೆ ಇಲ್ರಿ. ಬಹಳ ಇದ್ರೆ ಆರಿಸ್ತಾನ, ಒಂದೇ ಏಕೆ ಆರಿಸ್ತಾನ, ಹೆಂಗಿದ್ರು ತಗೊಳ್ಬೇಕೆ. ಕಾಯಿಪಲ್ಯ ಎಲ್ಲ ಮಾರಿ ಹೋಗಿದ್ದು ಅಂದ್ರೆ ಒಂದೇ ಉಳಿತಂದ್ರೆ ಅದು ಕೊಳತಿರಲಿ ಸುಲಿ ತಗೊಂಡು ಹೋಗ್ಬೇಕು, ಮತ್ತೇನು ಮಾಡ್ತಾನೆ, ಇನ್ನೊಂದು ಮಾದೇ ಇಲ್ಲ, ತಗೊಂಡು ಹೋಗಬೇಕೆ. ಹಂಗೆ ಇನ್ನೊಂದು ಅನ್ನೋದೇ ಇಲ್ಲಿ ಇಲ್ಲಿ ಮತ್ತೊಂದನ್ನು ನೋಡದಂತೆ ಮತ್ತೊಂದನ್ನು ಕೇಳದಂತೆ ಅದಲ್ಲ, ಹಂಗಿಲ್ಲ, ಮತ್ತೊಂದಿಲ್ಲ, ಒಂದೇ ಬ್ರಹ್ಮದ ಅಲ್ಲಿ ಬುದ್ಧಿ ಸ್ಥಿರ ಆಗ್ತದೆ, ಅದ್ರ ಬಿಟ್ಟು ಗತಿನೇ ಇಲ್ಲ. ಹಾಗೆ ಬ್ರಹ್ಮವಿತ್ ಬ್ರಹ್ಮನಿಶ್ಚಿತ, ಮೋಹ ಇಲ್ಲದವನು ಸ್ಥಿರ ಬುದ್ಧಿ ಇದ್ದವನು ಬ್ರಹ್ಮದಲ್ಲಿಯೇ, ಆ ಬ್ರಹ್ಮವಿತ್ತನು ಬ್ರಹ್ಮದಲ್ಲಿಯೇ ಸ್ಥಿತ ಇರ್ತಾನೆ. ಚಲೋ ಅದು ಬಂದರ ಪ್ರವೃಷ್ಯ, ಕೆಟ್ಟದ್ದು ಬಂದ್ರೆ ಮೊದಲು ವಿಷಯ. ಯಾಕೆ ಅವು ಚಲೋ ಕೆಟ್ಟ ಅನ್ಬೇಕಾದ ದ್ವೈತದ ಆ ದ್ವೈತ ಅನ್ನಂತಕ್ಕಿಲ್ಲ, ಒಂದು ಸಮಂ ಬ್ರಹ್ಮ ನೋಡ್ತಾನೆ. ಅದಕ್ಕೆ ಆ ಮನುಷ್ಯ ತನ್ನ ಜೀವನದಲ್ಲಿ ಎಂದೂ ಅಂತಃಕರಣ ವಿಶಿಷ್ಟನಾಗಿ ಹರ್ಷ ಶೋಕ ಇವೆರಡು ಅವ ಮಾಡುವುದಿಲ್ಲ. ಯಾರು ತತ್ವಜ್ಞಾನೇ ಆಗಿರ್ತಕ್ಕಂಥವ. ಹೆಂಗ್ರಿ ಈ ನಾಮರೂಪ ಬಿಟ್ಟು ಅಸ್ಥಿಭಾತ ಇರ್ತಾನೆ, ನಾಮರೂಪದಾಗ ಇರ್ಬೇಕಲ್ಲ ಅವನು, ಇರ್ತಾನೆ ಇಲ್ರಿ ಅವನು. ಬಾಯಿದೊಳಗೆ ಹೊರಗೆ ನಾಮರೂಪ, ಒಳಗೆ ಅಸ್ಥಿಭಾತ ಇರ್ತಾನ, ನಾಮರೂಪದಾಗ ಇರ್ತಾನೆ. ರೊಟ್ಟಿ ತಗೊಂಬರ್ತಾ ಏನು ಬ್ರಹ್ಮ ತಗೊಂಬರ್ತಾನೆ, ನೀರು ಕುಡಿತಾನೆ ಏನು ಬ್ರಹ್ಮ ಕುಡಿತಾನೆ, ಅಲ್ಲಿ ವ್ಯವಹಾರದಾಗ ಇರ್ಬೇಕಲ್ಲ. ವ್ಯವಹಾರದಾಗ ಇದ್ರೂ ಕೂಡ ಅಸಮೂಢ ಸ್ಥಿರ ಬುದ್ಧಿ ಬ್ರಹ್ಮಸ್ಥಿತ ಅಂತ ಕರಿತೀರಿ, ಈ ಶಬ್ದ ಹೆಂಗೆ ಆಶ್ಚರ್ಯ ಇಲ್ರಿ. ನಿಮ್ಗೆ ಚಲೋ ಕಾಣ್ತಾವೆ, ಏನು ಬರೋಬರ ಅನಿಸ್ತದೆ, ಏನು ನಿಮ್ಗೆ ಶಿಷ್ಯ ಕೇಳ್ತ ಬರೋಬರ ಅನಿಸ್ತದೆ, ಹೆಂಗೆ ಸಾಧ್ಯ ಅದ. ಅವೆಲ್ಲವುಗಳಲ್ಲಿ ಇದ್ದು ಮಾಡಿ ಅವ ಸ್ಥಿರ ಬುದ್ಧಿ ಇರ್ತಾನಂತೀರಿ, ಇದು ಹೆಂಗೆ ಸಾಧ್ಯ ಅದ. ಆ ಬ್ರಹ್ಮದ ಹೆಂಗಿರ್ತಾನ, ಇರ್ತಾನಪ್ಪ, ಅದು ಒಂದು ಕಲಿ ಅದ ಅಂದ್ರೆ ಅವರು, ಅದು ಒಂದು ಕಲಿ, ಅದಕ್ಕಿದೆ ಅದೊಂದು ಕಲಿ ಅದದು. ಎಲ್ಲದರಾಗ ಎಲ್ಲ ಮಾಡಿ ಎಲ್ಲದ್ರಾಗಿದ್ದು ಏನೂ ಇಲ್ದಂಗೆ ಇರೋದು ಇದೊಂದು ಕಲಿ ಅದ, ಇದು ಕಲಿಬೇಕು. ಕೆಲಸ ಏನೂ ಮಾಡಲಾರ್ದೆ ರೊಕ್ಕ ಕಳಿಸೋದು ಒಂದು ಕಲಿ ಅದ, ಕಳ್ತಾನ ಇಲ್ಲ ಕೆಳತನ ಮಾಡಿರ್ಬೇಕು, ಯಾರು ಇಶಿಗೆ ಬರ್ಬೋದು, ಅದೊಂದು ಕಲಿಯೋದು ಎಲ್ಲರಿಗೂ ಬರೋಂಗಿಲ್ಲ. ಹಂಗೆ ಇದನ್ನು ಅದ ಎಲ್ಲ ಮಾಡಿ ಎಲ್ಲ ತಿಂದನು ಏನು ಇಲ್ಲ, ಇದೊಂದು ಕಲಿಯೋದು. ಆ ಕಲಿನೇ ಕಲಿತೀನಿ ಅಂದ್ರೆ ಏನು ಮಾಡ್ಬೇಕು, ಅದು ಬೇಕಲ್ರಿ, ಅದು ಬೇಕಲ್ಲ. ವ್ಯಾಪಾರ ಮಾಡ್ತಾನ, ವ್ಯಾಪಾರದಾಗ ಏನಪ್ಪ ಅಂತಂದ್ರೆ 100 ಗ್ರಾಮ್ 90 ಗ್ರಾಮ್ ಬರೋಂಗ ಅದೊಂದು ಕಲಿಯೋದು. ನೀವು 100 ಗ್ರಾಮ್ ತೊಳ್ಕೊಂಡು ಹೋಗ್ರಿ, ಮನೆಗೆ ಹೋದ್ರೆ 90 ಆಗಿರ್ತದೆ. ಅಂದ್ರೆ ಅದೊಂದು ಕಲೆ ಅದ, ಕಲೆ ಇಲ್ಲದ ವ್ಯಾಪಾರ ಮಾಡೋದು ಸಾಧ್ಯ ಇಲ್ಲ, ಕಲೆ ಇಲ್ಲದ ಏನು ಮಾಡೋದು ಸಾಧ್ಯ ಆಗಿದೆ. ಆ ಕಲೆ ಕಲಿಬೇಕು ಏನ್ರಿ ಈ ಸಂಸಾರದಾಗ. ಸಮಸ್ತ ವಸ್ತು ಜೊತೆ ಇದ್ರೂ ಇಲ್ದಂಗೆ ಇರೋದು ಒಂದು ಕಲೆ ಅದು. ಭಾರಿ ಐತ್ರಿಪ್ಪ, ಅದೇನು ಕಲಿ, ಬಾಹ್ಯಸ್ಪರ್ಶಸ್ ಅಸಕ್ತಾತ್ಮ ವಿಂದ್ಯತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮ ಯೋಗ ಯುಕ್ತಾತ್ಮ ಅಕ್ಷಯಂ ಸುಖಂ ಅಶುಭತೆ. ಭಾರಿ ಶುಭತೆ ನೋಡ್ರಿ, ಹೆಂಗಂತಾರ, ಎಲ್ಲದರೊಳಗಿದ್ದರೂ ವ್ಯವಹಾರ ಮಾಡಿದ್ರೂ ಅಕ್ಷಯ ಸುಖವನ್ನು ಭೋಗಿಸತಕ್ಕಂಥದ್ದು ಒಂದು ಕಲೆ ಅದ. ಅದು ಕಲ್ತಿರ್ತಾರೋ ಅವರು ಯಾರು, ಜ್ಞಾನಿಗಳು. ಆ ಸ್ಕೂಲ್ ಬೇರೆ ಅದ, ನೀ ಆ ಶಾಲಿಗೆ ಹೋಗಿಲ್ಲ, ಆ ಶಾಲಿಗೆ ಹೋಗಿಲ್ಲ, ನಿನಗೇನು ಗುರುತಾಗ್ತದಪ್ಪ,
ಪರಮಾತ್ಮ ಅಲ್ಲಿ ಹೋಗಿ ಅದು ಕಲಿಸ್ತಾರ ಅವರು ಕಲಿಸ್ತಾರೆ ಏನಪ್ಪ ಎಲ್ಲದರೊಳಗಿದ್ದು ಎಲ್ಲದರಾಗಿದ್ದು ಏನಪ್ಪ ಅಂತ ಕೇಳಿದ್ರೆ ಅವನಿಗೆ ಯಾವ ಪುಣ್ಯ ಪಾಪಗಳು ಅಂಟಂಗಿಲ್ಲ ಪುಣ್ಯ ಪಾಪ ಅಂಟಲಿ ಅಂದ್ರೆ ಜನ್ಮ ಬರಂಗಿಲ್ಲ ಜನ್ಮ ಬರಲಿ ಅಂದ್ರೆ ಸಾವರ ಕೃಷ್ಣ ಹೋಗಿ ಸುಖಸ್ಥಾಗಿ ನೃಪವು ಜನಕನಾಗ ವಶಿಷ್ಠ ಕರ್ಮಕರ್ತ ಪಂಚಾಯತ ಹೆಂಗೆ ಕಲ ಅದ ನೋಡ್ರಿ ಅದೊಂದು ಕಲ ಅದ ಅಂಥವನು ಎಲ್ಲ ವ್ಯವಹಾರ ಮಾಡಿದ್ರು ವಿಂದ್ಯತ್ತಿ ಆತ್ಮನೇ ಯತ್ ಸುಖಂ ಅವನು ಏನಪ್ಪ ಅಂತ ಕೇಳಿದ್ರೆ ಆ ಸುಖವನ್ನು ಹೊಂದುತ್ತಾನೆ ಯಾರು ಬ್ರಹ್ಮ ಯೋಗ ಯುಕ್ತಾತ್ಮ ಎಷ್ಟು ಚೆಂದ ಹೇಳಿದ್ರು ನೋಡಿ ಅಂಥವ ಆ ಸುಖ ಎಲ್ಲ ವ್ಯವಹಾರ ಮಾಡಿದ್ರೂ ಅವನಿಗೆ ಆತ್ಮ ಸುಖವನ್ನು ಅನುಭವಿಸಲಿಕ್ಕೆ ಬರುತ್ತದೆ ಅವರು ಇರಿ ಅಂತ ಕಲಾರಿ ಭಾರಿ ಹೇಳಿದ್ರು ಎಲ್ಲರ ಹಾಂ ಎಲ್ಲರಂಗೆ ಇರ್ತಾನೆ ರಾಜ ಮಾಡ್ಯಾರ ರಾಜಕೀಯ ಮಾಡ್ಯಾರ ನೀವೊಂದು ಮನೆ ನಡೆಸೋಕೆ ಹೇಳಕತ್ತೀವಿ ನಾವು ಹೆಂಗೆ ಮಾಡ್ಬೇಕ್ರಿ ನಮ್ಮಂಥವ್ರಿಗೆ ಏನು ಬ್ರಹ್ಮಜ್ಞಾನ ಆಗ್ತದ್ರಿ ಏ ನಾನೇ ರಾಜಕೀಯ ಹೇಳ್ಯಾರ ರಾಜಕೀಯ ಹಂಗೆ ಹೇಳಿದ್ರಿ ಅದು ಕಲ ಕಲ್ತಾರವರು ಆ ಕಲ ಕಲ್ತಾರ ಅದಕ್ಕೆ ನೀ ಎಲ್ಲಿ ಬಿಟ್ಟು ಹೋಗಂತ ಹೇಳಕತ್ತಿಲ್ಲ ನೀನು ನೀ ನಿತ್ಯ ವ್ಯವಹಾರದಲ್ಲಿ ಇದ್ದರೂ ಆ ಬ್ರಹ್ಮ ಸುಖವನ್ನು ಅನುಭವಿಸಲಿಕ್ಕೆ ಬರುತ್ತದೆ ಅದೊಂದು ಕಲೆ ಇರುತ್ತದೆ ಆ ಕಲ ಯಾವುದು ನಾಳೆ